ವೈದ್ಯರ ಒಂದು ಬಳಗ ಸಾಹಿತ್ಯದ ಚರ್ಚೆಯನ್ನು ಮಾಡ್ತಾ ಇದೆ ಎನ್ನುವುದು ನನ್ನಂತವರಿಗೆ ತುಂಬಾ ಸಂತೋಷದ ಖುಷಿ ಕೊಡುವ ಸಂಗತಿ ಆ ಕನ್ನಡದ ಕ್ಲಾಸಿಕ್ಸ್ ಅಂತ ಕರೆಯಬಹುದಾದಂತಹ ಅನೇಕ ಕೃತಿಗಳ ಬಗ್ಗೆ ಹೋದ ವಾರ ಆ ಮೋಹನ ತರಂಗಿಣಿಯ ಬಗ್ಗೆ ಮಾಡಿದ ಉಪನ್ಯಾಸದ ಕೆಲವು ಭಾಗಗಳನ್ನು ಕೂಡ ನಾನು ಕೇಳಿದ್ದೆ ಆ ಇವತ್ತು ಮಂಜೇಶ್ವರ ಗೋವಿಂದಪ್ಪಯ್ಯವರ ಬಗ್ಗೆ ಅವರ ಗೋಲ್ಗೋಥ ಎನ್ನುವ ಕಾವ್ಯದ ಬಗ್ಗೆ ಮಾತನಾಡಬೇಕು ಅಂತ ಡಾಕ್ಟರ್ ವೀಣಾ ಹೇಳಿದಾಗ ಬಹಳ ಖುಷಿಯೂ ಆಯಿತು ಆಶ್ಚರ್ಯವೂ ಆಯಿತು ಆಶ್ಚರ್ಯ ಯಾಕೆ ಅಂದ್ರೆ ಆ ಎಲ್ಲಿಯ ಐಎಂಎ ಎಲ್ಲಿಯ ಗೋಲ್ಗೋಥ ಎಲ್ಲಿಯ ಗೋವಿಂದಪ್ಪಯ್ಯ ಮತ್ತು ಐ ಎಂಎ ಸದಸ್ಯರು ಕೂಡ ಆಸಕ್ತರು ಕೂಡ ಗೋವಿಂದಪ್ಪಯ್ಯ ಅಂತವರನ್ನ ತಿಳ್ಕೊಳ್ಳಿಕ್ಕೆ ಬಯಸ್ತಾರೆ ಎನ್ನುವುದು ಇನ್ನೊಂದು ಖುಷಿಯ ಸಂಗತಿ ಹಾಗೆ ಎಲ್ಲ ಹಿನ್ನೆಲೆಗಳ ಜೊತೆಗೆ ಕೆಲವು ವಿಚಾರಗಳನ್ನ ಇದೊಂದು ಆಪ್ತ ಸಂವಾದ ಅಂತ ಒಂದು ಶಬ್ದ ಬಳಸಿದ್ದೆ ಗಂಭೀರವಾದ ವಿಮರ್ಶೆ ಇತ್ಯಾದಿಗಳಿಗೆ ಇದು ವೇದಿಕೆ ಆಗೋದು ಬೇಡ ಆ ಕಾವ್ಯವನ್ನ ಆಪ್ತವಾಗಿ ಓದುವ ಅದನ್ನು ತಿಳ್ಕೊಳ್ಳುವ ಒಂದು ಪ್ರಯತ್ನ ಎನ್ನುವುದಕ್ಕೆ ನನ್ನ ಗಮನ ಜಾಸ್ತಿ ಇರ್ತದೆ ಆ ಗೋವಿಂದಪ್ಪಯ್ಯವರ ಬಗ್ಗೆ ಈಗಾಗಲೇ ಡಾಕ್ಟರ್ ವೀಣಾ ಅವರು ಕೆಲವು ಪ್ರಸ್ತಾಪಗಳನ್ನ ಹೇಳಿದ್ರು ಅನೇಕ ವಿಶಿಷ್ಟತೆಗಳನ್ನು ಪಡ್ಕೊಂಡಿರುವಂತಹ ಒಬ್ಬ ಹಿರಿಯ ವಿದ್ವಾಂಸ ಈಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ಕನ್ನಡದ ಮೊದಲ ರಾಷ್ಟ್ರ ಕವಿ ನಮ್ಮ ಮೈಸೂರು ಸಂಸ್ಥಾನ ಉದಯ ಆಗುದಕ್ಕಿಂತಲೂ ಮೊದಲೇ ಬ್ರಿಟಿಷ್ ಗವರ್ಮೆಂಟ್ ಇದ್ದಾಗ ಅಹ್ ಮೆಡ್ರಾಸ್ ಗವರ್ಮೆಂಟ್ ದಕ್ಷಿಣ ಭಾರತದ ಕವಿಗಳಿಗೆ ಎಲ್ಲ ಭಾಷೆಯ ಒಬ್ಬೊಬ್ಬರು ಕವಿಗಳಿಗೆ ರಾಷ್ಟ್ರ ಕವಿ ಅಂತ ಒಂದು ಗೌರವವನ್ನು ಕೊಡುವ ಪ್ರಸಂಗ ಬಂದಾಗ ಕನ್ನಡದಿಂದ ಆಯ್ಕೆ ಮಾಡಿಕೊಂಡದ್ದು ಗೋವಿಂದಪ್ಪಯ್ಯವರನ್ನು ಹಾಗಾಗಿ ಕನ್ನಡದ ಮೊದಲ ರಾಷ್ಟ್ರ ಕವಿಯವರು ಆಮೇಲೆ ಆ ಕರ್ನಾಟಕ ರಾಜ್ಯ ಉದಯ ಆದ ಸಂದರ್ಭದಲ್ಲಿ ಪುಟ್ಟಪ್ಪನವರಿಗೆ ಎರಡನೇ ರಾಷ್ಟ್ರ ಕವಿಯನ್ನು ನಮ್ಮ ಸರ್ಕಾರ ಘೋಷಣೆ ಮಾಡಿತ್ತು ಆಮೇಲೆ ಈಚೆಗೆ ಕರ್ನಾಟಕಕ್ಕೆ ಐವತ್ತು ವರ್ಷದ ಸುವರ್ಣ ಕರ್ನಾಟಕ ಸಂದರ್ಭದಲ್ಲಿ ಜಿ ಎಸ್ ಶಿವರುದ್ರಪ್ಪನವರಿಗೆ ರಾಷ್ಟ್ರ ಕವಿ ಎನ್ನುವ ಗೌರವವನ್ನು ಕೊಟ್ಟೆವು ಹಾಗೆ ಮೂರು ರಾಷ್ಟ್ರ ಕವಿಗಳು ಕನ್ನಡದಲ್ಲಿ ಇರೋದು ಮೊದಲ ರಾಷ್ಟ್ರ ಅವರು ಗೋವಿಂದಪ್ಪಯ್ಯ ಅವರನ್ನು ಒಂದು ಹೆಚ್ಚುಗಾರಿಕೆ ಆ ಅದಕ್ಕಿಂತಲೂ ನಾವು ಸಾಹಿತ್ಯ ವಲಯ ಗೋವಿಂದಪ್ಪಯ್ಯವರನ್ನ ಗಮನಿಸುವುದು ಅವರ ದೊಡ್ಡ ಸಂಶೋಧಕರು ಅಂತ ತುಂಬಾ ಆಳವಾದ ಆ ಒಂದು ಸಂಶೋಧನಾ ಹಿನ್ನೆಲೆ ಅವರಿಗೆ ಇರೋದ್ರಿಂದ ನಾವು ಯಾರು ಸಾಮಾನ್ಯರು ಯಾರು ಊಹಿಸ್ಲಿಕ್ಕೆ ಸಾಧ್ಯ ಆಗದಷ್ಟು ಅವರ ಆಳಕ್ಕೆ ಮತ್ತು ವೈಭವಕ್ಕೆ ಉದಾಹರಣೆಗೆ ಕನ್ನಡ ಸಾಹಿತ್ಯ ಯಾವಾಗ ಪ್ರಾರಂಭ ಮಾಡಿ ಪ್ರಾರಂಭ ಆಯ್ತು ಅಂತಂದಾಗ ಸಾಮಾನ್ಯ ಸಂಶೋಧಕರ ಎಲ್ಲ ಶಕ ಆರಂಭದ ಎರಡು ಮೂರನೇ ಶತಮಾನ ಅಂತಂದ್ರೆ ಗೋವಿಂದಪ್ಪ ಅವರು ಕ್ರಿಸ್ತ ಪೂರ್ವದಲ್ಲಿ ಏನಿರಬಹುದು ಅಂತ ಹುಡುಕುವ ತರದವರು ಆ ತರವರ ಒಂದು ವಿಶಾಲವಾದ ವ್ಯಾಪ್ತಿ ಸಂಶೋಧನೆಗೆ ಸಂಬಂಧಪಟ್ಟದ್ದು ಅದು ಇತಿಹಾಸ ಇರಬಹುದು ಭಾಷೆ ಇರಬಹುದು ಕವಿಯ ಕಾಲ ದೇಶ ವಿಚಾರ ಇರಬಹುದು ಈ ಹಲವು ನೆಲೆಗಳಲ್ಲಿ ಅವರು ಸಂಶೋಧಕರಾಗಿ ದೊಡ್ಡ ಕೊಡುಗೆಯನ್ನ ಕನ್ನಡಕ್ಕೆ ಕೊಟ್ಟವರು ಇನ್ನೂ ವಿಶೇಷವಾಗಿ ಇಲ್ಲಿ ಅನೇಕರಿಗೆ ಆ ಮಹತ್ವ ಗೊತ್ತಿದೆಯಾ ಅಂತ ತಿಳಿದಿಲ್ಲ ಗೋವಿಂದಪ್ಪಯ್ಯವರು ಸ್ವತಃ ಅಧ್ಯಾಪಕರಲ್ಲ ನಮ್ಮಲ್ಲೊಂದು ಸಾಮಾನ್ಯ ಒಂದು ಕಲ್ಪನೆ ಇದೆಯಲ್ಲ ಈ ತರದ ಸಂಶೋಧಕರು ಕವಿಗಳೆಲ್ಲ ಆ ಕಾಲಕ್ಕೆ ಕನ್ನಡ ಅಧ್ಯಾಪಕರಾಗಿದ್ರು ಅಂತ ಗೋವಿಂದ ಪೈ ಅವರು ಅಧ್ಯಾಪಕರ ಅಲ್ಲ ಈಗಾಗಲೇ ಡಾಕ್ಟರ್ ವೀಣಾ ಅವರು ಪ್ರಸ್ತಾಪ ಮಾಡಿದ್ರು ಅವರು ಆ ಮದ್ರಾಸ್ನಲ್ಲಿ ಗ್ರಾಜುಯೇಷನ್ ಪದವಿ ಅರ್ಧದಲ್ಲಿ ಮುಗಿಸಿ ಊರಿಗೆ ಬಂದವರು ತನ್ನ ಜೀವಮಾನ ಪೂರ್ತಿ ಅವರು ಕನ್ನಡದ ಸಂಶೋಧನೆಗೆ ಅಂತ ತೊಡಗಿಸಿಕೊಂಡವರು ಅವರು ನಿಜವಾದ ಅರ್ಥದ ಸಂಶೋಧಕರು ತನ್ನ ಹೆಸರಿನ ಸರ್ನೇಮ್ ಪೈ ಎನ್ನುವುದು ಯಾಕೆ ಬಂತು ಎನ್ನುವ ಒಂದು ಸಂಶೋಧನೆಯಿಂದ ಪ್ರಾರಂಭ ಮಾಡಿ ಆ ಬಾಹುಬಲಿಯ ಬಗ್ಗೆ ಗೊಮ್ಮಟನವರೆಗೂ ಅವರ ಆತರದ ಎತ್ತರ ವಿಸ್ತಾರ ಹೋಗ್ತಾ ಇರುವುದನ್ನ ಸಂಶೋಧನೆ ವಿಸ್ತಾರ ಹೋಗ್ತಾ ಇರುವುದನ್ನ ಕಾಣ್ತೇವೆ ಆಮೇಲೆ ಇನ್ನೂ ಅನೇಕ ಸಂಗತಿಗಳು ಉದಾಹರಣೆಗೆ ಹೊಸಗನ್ನಡ ಪ್ರಾರಂಭ ಆಗುವ ಕಾಲಕ್ಕೆ ಹೊಸಗನ್ನಡದ ಕಾವ್ಯ ಪ್ರಾರಂಭ ಆಗುವ ಕಾಲಕ್ಕೆ ನಮ್ಗೆ ಹಳಗನ್ನಡದ ಪರಂಪರೆಯನ್ನು ಪೂರ್ತಿ ಬಿಡ್ಲಿಕ್ಕಾಗಿರ್ಲಿಲ್ಲ ಉದಾಹರಣೆಗೆ ಪ್ರಾಸ ಅಂತ ಹೋದಿದೆ ಕನ್ನಡಕ್ಕೆ ವಿಶಿಷ್ಟವಾಗಿರುವಂತ ಒಂದು ದ್ವಿತೀಯ ಅಕ್ಷರ ಪ್ರಾಸ ಇದೆ ಆ ಪ್ರಾಸವನ್ನು ಇಟ್ಟುಕೊಂಡೇ ಕನ್ನಡದ ಆರಂಭದ ಕವಿಗಳೆಲ್ಲ ಕಾವ್ಯ ರಚನೆ ಮಾಡಿದಾಗ ಗೋವಿಂದಪ್ಪ ಮೊದಲ ಬಾರಿಗೆ ಪ್ರಾಸವನ್ನ ತ್ಯಾಗ ಮಾಡಿದವರು ಒಂದು ಭಾವ ವಿಚಾರಕ್ಕೆ ಅದರ ಅದಕ್ಕೆ ಪ್ರಾಸ ಅಡ್ಡ ಬಂದು ತಡೆಯಾಗಬಾರದು ಪ್ರಾಸ ಇಲ್ಲದೇನೂ ಕನ್ನಡ ಕಾವ್ಯ ಬೆಳಿಬೇಕು ಬೆಳಿಬಹುದು ಎನ್ನುವುದನ್ನು ತೋರಿಸ್ಕೊಟ್ಟವರು ಗೋವಿಂದಪ್ಪ ಅವರು ಆಮೇಲೆ ಇಪ್ಪತ್ತೆರಡು ಭಾಷೆಗಳ ಬಗ್ಗೆ ಆಗ ಪ್ರಸ್ತಾಪ ಮಾಡಿದ್ರು ಇಪ್ಪತ್ತೆರಡು ಭಾಷೆಗಳಲ್ಲಿ ಅವರು ವ್ಯವಹಾರ ಮಾಡ್ತಾ ಇರುವಷ್ಟು ಸಾಮರ್ಥ್ಯ ಅವರಿಗೆ ಇತ್ತು ಅದಕ್ಕಿಂತಲೂ ಹೆಚ್ಚು ಭಾಷೆಗಳ ಬಗ್ಗೆ ಅವರು ಪ್ರಾಥಮಿಕ ಜ್ಞಾನ ಪಡ್ಕೊಂಡವರಾಗಿದ್ರು ಸೊ ಈ ಎಲ್ಲ ಹಿನ್ನೆಲೆಗಳಲ್ಲಿ ಒಂದು ನಿಜವಾದ ಅರ್ಥದಲ್ಲಿ ಗೋವಿಂದಪ್ಪ ಒಂದು ವಿದ್ವತ್ ಪ್ರತಿಭೆ ಅಂತಲೇ ಅಹ್ ಗುರುತಿಸ್ಕೊಳ್ಬೇಕು ಅಂತ ಗೋವಿಂದಪ್ಪ ಒಂದು ವಿಶಿಷ್ಟವಾದ ಒಂದು ಕಾವ್ಯವನ್ನು ಬಹಳ ಹಿಂದೆ ಬರೆಯುತ್ತಾರೆ ಅಹ್ ಅದರ ಹೆಸರು ಗೊಲ್ಗೊಥ ಅಂತ ಆ ಅದು ಅದಾದ ನಂತರ ಅಂಥದ್ದೇ ಇನ್ನೊಂದು ಕಾವ್ಯ ಬರೀತಾರೆ ವೈಶಾಖಿ ಅಂತ ಅದ್ರ ಬಗ್ಗೆ ಮಾತ್ರ ಪ್ರಸ್ತಾಪ ಮಾಡುತ್ತೇನೆ ಗೊಲ್ಗತ ಅದನ್ನ ಅವರು ಖಂಡ ಕಾವ್ಯ ಅಂತ ಕರೀತಾರೆ ಅಹ್ ಅವ್ರು ಕರೀಲಿಲ್ಲ ಖಂಡ ಕಾವ್ಯ ಅಂತ ಅದು ಬಹಳ ವಿಶೇಷವಾದದ್ದು ಆ ಅದು ನಮ್ಮಲ್ಲಿ ಇಂಗ್ಲಿಷ್ ನಲ್ಲಿ ಎಥಿಕ್ ಫ್ರಾಗ್ಮೆಂಟ್ ಅಂತ ಒಂದು ಪ್ರಕಾರವನ್ನ ಗುರುತಿಸ್ತೇವೆ ಮಹಾಕಾವ್ಯವೂ ಅಲ್ಲ ಚಿಕ್ಕ ಭಾವಗೀತೆಯೂ ಅಲ್ಲ ಒಂದು ಮಹಾಕಾವ್ಯದೊಳಗಿನ ಒಂದು ಖಂಡ ಒಂದು ಭಾಗ ಎನ್ನುವ ಅರ್ಥದಲ್ಲಿ ಎಪಿಕ್ ಫ್ರ್ಯಾಗ್ಮೆಂಟ್ ಅಂತ ಒಂದು ಒಂದು ಪ್ರಕಾರಕ್ಕೆ ಈಕ್ವಲ್ ಆಗಿರುವಂತಹ ಸಮಾನ ಆಗಿರುವಂತಹ ಒಂದು ಪ್ರಕಾರ ಕನ್ನಡದಲ್ಲಿ ಅದನ್ನು ಬೆಳೆಸಿದವರು ಗೋವಿಂದಪ್ಪ ಅಂತ ಆಮೇಲೆ ವಿಶೇಷವಾಗಿ ಗೋವಿಂದಪ್ಪ ಅವರ ಅಧ್ಯಯನ ಅವರ ಬಗ್ಗೆ ಅಧ್ಯಯನ ಮಾಡಿದವರೆಲ್ಲ ಗುರುತಿಸಿರುವುದರಿಂದ ಈಗ ನಾವು ಗೊಲ್ಗಾಥ ಗೊಲ್ಗಾಥಾವನ್ನು ಖಂಡ ಕಾವ್ಯ ಅಂತಲೇ ಗುರುತಿಸ್ತೇವೆ ಸಾವಿರದ ಒಂಬೈನೂರ ಮೂವತ್ತ ಒಂದರಷ್ಟು ಹಿಂದೆ ನೈನ್ಟೀನ್ ತರ್ಟಿ ಒನ್ ನಲ್ಲಿ ಆ ಈ ಕಾವ್ಯವನ್ನು ಅವರು ಬರೆದು ಮಂಗಳೂರ್ನ ಮಂಗಳೂರಿನಲ್ಲಿ ಆ ಕಾಲಕ್ಕೆ ಪ್ರಕಟ ಆಗ್ತಾ ಇದ್ದಂತಹ ಸ್ವದೇಶಾಭಿಮಾನಿ ಎನ್ನುವ ಪತ್ರಿಕೆಯಲ್ಲಿ ಪ್ರಕಟ ಮಾಡ್ತಾರೆ ಕಂತುಗಳಲ್ಲಿ ಆಮೇಲೆ ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಕೆಲವು ಮಿತ್ರರ ಸಹಕಾರ ಪಡೆದು ಅದನ್ನು ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡ್ತಾರೆ ಆಮೇಲೆ ಅದನ್ನು ಅರವತ್ತರ ದಶಕದಲ್ಲಿ ಮೈಸೂರಿನ ಕಾವ್ಯಾಲಯದವರು ಅದನ್ನು ಪಬ್ಲಿಷ್ ಮಾಡಿದ್ರು ಆ ಒಂದು 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 ಕೃತಿ ಈಗ ನಿಮ್ಗೆ ಕಾಣ್ತದೆ ಅಂತ ಅಂದ್ಕೊಳ್ತೇನೆ ಈ ಈ ತರದ ಒಂದು ಇದು ಸುಮಾರು ನಲವತ್ತು ವರ್ಷ ಹಿಂದಿನ ಪುಸ್ತಕ ನನ್ನ ಸಂಗ್ರಹದಲ್ಲಿ ಇರೋದು ಆ ಸುಮಾರು ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪ್ರಕಟ ಆಗಿರೋ ಎಡಿಷನ್ ಇದು ಈ ರೀತಿಯ ಒಂದು ಕ್ರಮದಲ್ಲಿ ಅವರು ಗೋಲುಗಥಾ ಮತ್ತು ವೈಶಾಖಿ ಇಂತ ಎರಡನ್ನು ಸೇರಿಸಿ ಸಂಕಲನ ಮಾಡಿದ್ರು ಮಂಗ ಮೈಸೂರಿನ ಕಾವ್ಯಾಲಯದವರು ಅದನ್ನ ಪಬ್ಲಿಷ್ ಮಾಡಿದ್ರು ಆಮೇಲೆ ಗೋವಿಂದ ಪಯ್ಯವರ ಸಮಗ್ರ ಕೃತಿ ಅಂತ ಸಿಗ್ತಾ ಇದೆ ಅದರ ಮುಖಪಟವನ್ನ ತೋರಿಸ್ತಾ ಇದ್ದೇನೆ ಈಗ ನಾನು ಆ ಈ ಕೃತಿಯಲ್ಲಿ ಕೂಡ ಈ ಗೋವಿಂದಪ್ಪಯ್ಯವರ ಸಮಗ್ರ ಕಾವ್ಯದಲ್ಲಿ ಕೂಡ ಈ ಆ ಈ ಗೋಲುಘೊತ ಎನ್ನುವಂತಹ ಖಂಡ ಕಾವ್ಯ ಸೇರ್ಪಡೆ ಆಗಿದೆ ಇದು ಒಂದು ಹಿನ್ನೆಲೆ ಅಷ್ಟೇ ಏನು ಈ ಗೋಲುಘೊತ ಅಂತಂದ್ರೆ ಆ ಇದು ಆ ಇದರ ವಿಶೇಷ ಏನು ಅಂತಂದ್ರೆ ಕನ್ನಡದಲ್ಲಿ ಒಬ್ರು ಕ್ರೈಸ್ತ ಧರ್ಮಕ್ಕೆ ಸೇರದವರು ವಿಧರ್ಮೀಯರು ಮೊದಲ ಬಾರಿಗೆ ಏಸು ಕ್ರಿಸ್ತನ ಬಗ್ಗೆ ಬರೆದಂತಹ ಒಂದು ಕೃತಿ ಅಂತ ಒಂದು ಹಿನ್ನೆಲೆ ಒಂದು ವಿಶೇಷತೆಗೆ ಪ್ರಾಪ್ತ ಆಗ್ತದೆ ಇದಕ್ಕಿಂತ ಮೊದಲೇ ಯಾಕೆಂದ್ರೆ ಮಂಗಳೂರಿನಲ್ಲೇ ಬಾಸೆಲ್ ಮಿಷನ್ ಪ್ರಾರಂಭ ಆಗಿರೋದು ಕರ್ನಾಟಕ ಕನ್ನಡಕ್ಕೆ ಸಂಬಂಧಪಟ್ಟ ಕೆಲಸ ಪ್ರಾರಂಭ ಮಾಡಿರೋದು ಮತ್ತು ಕನ್ನಡದ ಮೊದಲ ಪ್ರಿಂಟಿಂಗ್ ಪ್ರೆಸ್ ಪ್ರಾರಂಭ ಆಗಿರೋದು ಕೂಡ ಮಂಗಳೂರಿನಲ್ಲಿ ಬಾಸೆಲ್ ಮಿಷನ್ನಲ್ಲಿ ಅವರು ಮುದ್ರಿಸಿರುವ ಮೊದಲ ಕನ್ನಡ ಪುಸ್ತಕನೂ ಬೈಬಲೆ ಹಾಗಾಗಿ ಕನ್ನಡದಲ್ಲಿ ಹತ್ ಹತ್ತೊಂಬತ್ತನೇ ಶತಮಾನದ ಆರಂಭದ ಕಾಲಕ್ಕೆ ಕನ್ನಡದಲ್ಲಿ ಬೈಬಲ್ ಬಂದಿದೆ ಹೊಸ ಒಡಂಬಡಿಕೆ ನ್ಯೂ ಟೆಸ್ಟ್ಮೆಂಟ್ ಬಂದಿದೆ ಆಮೇಲೆ ಕ್ರಿಸ್ತ ಗೀತಾಂಜಲಿಯಂತಹ ಕೃತಿಗಳನ್ನು ಬಾಸೆಲ್ ಮಿಷನ್ಗೆ ಸಂಬಂಧಪಟ್ಟ ಧರ್ಮ ಗುರುಗಳು ರಚನೆ ಮಾಡಿದ ದಾಖಲೆಗಳು ನಮ್ಗೆ ಸಿಗ್ತವೆ ಆದ್ರೆ ಈ ಕ್ರೈಸ್ತರ ಅಲ್ಲದ ಒಬ್ಬರು ವಿಧರ್ಮೀಯರು ಯೇಸು ಕ್ರಿಸ್ತನ ಬಗ್ಗೆ ಬರದಂತಹ ಒಂದು ಕೃತಿ ಅಂತ ಬಹುಶಃ ನಮ್ಗೆ ಸಿಗೋದು ಆ ಗೋವಿಂದಪ್ಪಯ್ಯವರ ಗೊಲಗೋಥಾನ ಇರಬೇಕು ಹಾಗೆಂತ ಇದೇನು ಕ್ರೈಸ್ತ ಧಾರ್ಮಿಕ ಕಾವ್ಯ ಏನು ಅಲ್ಲ ಈ ಜಗತ್ನಲ್ಲಿರುವಂತಹ ಎಲ್ಲ ಒಳ್ಳೆಯ ಸಂಗತಿಗಳು ನಮ್ಗೆ ಹರಿದು ಬರಲಿ ಅಂತ ನಾವೇನು ಅಪೇಕ್ಷೆ ಪಡ್ತೇವೆಯೋ ಅದೇ ಹಿನ್ನೆಲೆಯಲ್ಲಿ ಕನ್ನಡದಲ್ಲಿ ಇಂತಹ ಸಂಗತಿಗಳು ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ರಚನೆ ಮಾಡಿರುವಂತಹ ಆ ಎಲ್ಲರಿಗೂ ಒಳಿತಾಗಲಿ ಎನ್ನುವ ಆಶಯವನ್ನ ಇಟ್ಟುಕೊಂಡಿರುವಂತಹ ಒಂದು ಕೃತಿ ಆ ಹಾಗಾಗಿ ನ್ಯೂ ಟೆಸ್ಟ್ಮೆಂಟ್ ಓದಿದವರಿಗೆಲ್ಲ ಗೊತ್ತು ಅಥವಾ ಕರೆಯಸ್ತಾರ ಅಲ್ಲದವರಿಗೆ ಕೂಡ ಬೈಬಲ್ ನ ಬಗ್ಗೆ ನಾವು ಸಾಮಾನ್ಯ ಕೇಳಿಕೊಳ್ಳುವಂತಹ ತಿಳ್ಕೊಳ್ಳುವಂತ ಸಂಗತಿಗಳು ಅಂತಂದ್ರೆ ಹೊಸ ಒಡಂಬಡಿಕೆಯಲ್ಲಿ ನಾಲ್ಕು ಸುವಾರ್ತೆಗಳು ಇರ್ತವೆ ಮತ್ತಾಯನ ಸುವಾರ್ತೆ ಮಾರ್ಕ್ ನ ಸುವಾರ್ತೆ ಲೂಕ್ ಮತ್ತು ಯೋಹಾನ್ ಮ್ಯಾಥ್ಯೂ ಜಾನ್ ಲೂಕ್ ಅಂಡ್ ಮಾರ್ಕ್ ಈ ನಾಲ್ವರ ಸುವಾರ್ತೆಗಳನ್ನ ಸೇರಿಸಿಕೊಂಡು ನ್ಯೂ ಟೆಸ್ಟ್ಮೆಂಟ್ ಹೊಸ ಒಡಂಬಡಿಕೆ ಅಂತ ಕನ್ನಡದಲ್ಲಿ ಸಿಗ್ತಾ ಇರುವ ಬೈಬಲ್ನ ರೂಪ ಈ ಕೃತಿಯಲ್ಲಿ ಈ ನ್ಯೂ ಟೆಸ್ಟ್ಮೆಂಟ್ನಲ್ಲಿ ಏಸುವಿನ ಕೊನೆಯ ದಿನದ ಬಗ್ಗೆ ಮಾಹಿತಿಗಳು ಬರ್ತವೆ ಅಂದ್ರೆ ವಿಶೇಷವಾಗಿ ಏಸುವಿನ ಏಸುವನ್ನ ಶಿಲುಬೆಗೇರಿಸುವಂತಹ ಪ್ರಸಂಗಗಳು ವರ್ಣನೆಗಳು ಕಥೆಗಳು ಎಲ್ಲ ಬರುವುದು ಈ ಸುವಾರ್ತೆಗಳಲ್ಲಿ ಗೋವಿಂದಪ್ಪಯ್ಯ ಅವರಿಗೆ ವಸ್ತು ಸಿಕ್ಕಿರೋದು ಇಲ್ಲಿಂದ ಈ ಸುವಾರ್ತೆಗಳಿಂದ ಈ ನಾಲ್ಕು ಸುವಾರ್ತೆಗಳಿಂದ ಅವರು ಏಸುವಿನ ಕೊನೆಯ ದಿನ ಎನ್ನುವುದನ್ನ ಫೋಕಸ್ ಮಾಡಿ ಯೇಸು ಕ್ರಿಸ್ತನ ಕೊನೆಯ ದಿನವನ್ನ ಫೋಕಸ್ ಮಾಡಿ ಇದಕ್ಕೊಂದು ಇನ್ನೊಂದು ಉಪಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ ಗೋಲ್ಗೋಥ ಅಥವಾ ಏಸು ಕ್ರಿಸ್ತನ ಕೊನೆಯ ದಿನ ಅಂತ ಒಂದು ಉಪಶೀರ್ಷಿಕೆಯನ್ನು ಕೊಡ್ತಾರೆ ಹಾಗಾಗಿ ಅವರ ಇಡೀ ಫೋಕಸಿಂಗ್ ಇರುವುದು ಒಟ್ಟು ಏಸುವಿನ ಸಂದೇಶದ ಜೊತೆಗೆ ಆ ಯೇಸುಕ್ರಿಸ್ತನ ಕೊನೆಯ ದಿನದ ವಿಶೇಷವನ್ನ ಆ ಗಮನಿಸುವುದು ಮತ್ತು ಅದನ್ನ ಕನ್ನಡಕ್ಕೆ ತಿಳಿಯಪಡಿಸುವುದು ಅವರ ಉದ್ದೇಶ ಆಗಿತ್ತು ಇದಕ್ಕೆ ಅವರು ಬಳಸ್ಕೊಂಡಂತಹ ಒಂದು ಮೆಥಡ್ ಒಂದು ಛಂದಸ್ ಏನು ಅಂತಂದ್ರೆ ಆ ಶೇಕ್ಸ್ಪಿಯರ್ ಮಿಲ್ಟನ್ ಮುಂತಾದವರೆಲ್ಲ ಅಹ್ ಬ್ಲಾಂಕ್ವರ್ಸ್ ಅಂತ ಒಂದು ಮೀಟರ್ ಅನ್ನ ಒಂದು ಛಂದಸ್ಸನ್ನ ಕಾವ್ಯಕ್ಕೆ ಬಳಸ್ಕೊಂಡಿದ್ರು ಕನ್ನಡದಲ್ಲಿ ಅದನ್ನ ಸರಳರಗಳೆ ಅಂತ ಹೇಳ್ಕೊಂಡು ಆರಂಭದಲ್ಲಿ ಅನೇಕರು ಅದೇ ಮಾದರಿಯ ಕ್ರಮದಲ್ಲಿ ಬಳಕೆ ಮಾಡ್ತಾ ಇದ್ರು ಅದು ನಮ್ಗೆ ಅದೇನು ಹೊಸ ಆಗಿರ್ಲಿಲ್ಲ ಆ ಸರಳ ರಗರೆ ಬ್ಲಾಂಕ್ ವರ್ಸ್ ನಮ್ಮಲ್ಲಿ ಬರುವುದಕ್ಕಿಂತ ಮೊದಲೇ ನಮ್ಮಲ್ಲಿ ಪಂಪನ ಕಾಲದಿಂದಲೂ ನಾವು ಒಂದು ಸರಳ ರಗಳೆ ಸಾರಿ ಲಲಿತ ರಗಳೆ ಅಂತ ಇನ್ನೊಂದು ಮೀಟರ್ ಅನ್ನ ನಮ್ಗೆ ನಾವು ಬಳಸ್ತಾ ಇದ್ದೆವು ಗೋವಿಂದಪ್ಪಯ್ಯ ಅವರಿಗೆ ಆ ಶೇಕ್ಸ್ಪಿಯರ್ ಮಿಲ್ಟನ್ ಮುಂತಾದವರು ಬಳಸಿದಂತಹ ಗಿಂತಲೂ ಆ ಕನ್ನಡದ ಪರಂಪರೆಯಲ್ಲಿ ಇರುವಂತಹ ಒಂದು ಲಲಿತ ರಗಳೆ ಎನ್ನುವುದು ಹೆಚ್ಚು ಮುಖ್ಯ ಆಯಿತು ಬ್ಲಾಂಕ್ವರ್ಸಿಗೂ ಲಲಿತರಗಳಿಗೂ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ ಛಂದಸ್ಸಿನ ಪ್ರಕಾರ ನೋಡುದಿದ್ರೆ ಆ ಸರಳರ ಗಳೆಯಲ್ಲಿ ಮೂರ್ ಮೂರು ಮಾತ್ರೆಗಳ ಒಂದು ಗಣ ವಿಭಜನೆ ಇದ್ರೆ ಆ ಲಲಿತರ ಗಳೆಯಲ್ಲಿ ಅದು ಐದೈದು ಮಾತ್ರೆಗಳ ವಿಭಜನೆ ಆದ್ರೆ ಗೋವಿಂದಪ್ಪಯ್ಯ ಅವರು ಈಗಾಗಲೇ ನಾನು ಪ್ರಸ್ತಾಪ ಮಾಡಿದ ಹಾಗೆ ಅವರು ನೇರವಾಗಿ ನಮ್ಮ ಛಂದಸ್ಸಿನ ಕ್ರಮವನ್ನೆಲ್ಲ ಪಾಲಿಸ್ಕೊಂಡು ಬಂದವರಲ್ಲ ಯಾಕಂದ್ರೆ ಅವರಿಗೆ ಪ್ರಾಸ ಇತ್ಯಾದಿಗಳ ಬಗ್ಗೆ ಆಸಕ್ತಿ ಇಲ್ಲ ಇವರು ಸರಳರಗಳೆ ಕ್ಷಮಿಸಿ ಲಲಿತರಗಳೆಯಂತಹ ಒಂದು ಕ್ರಮದಲ್ಲೇ ಇದನ್ನು ಬರೆದ್ರು ಕೂಡ ಅವರು ಪ್ರಾಸವನ್ನ ಅವರು ಇಲ್ಲೂ ಬಳಕೆ ಮಾಡಲಿಲ್ಲ ಪ್ರಾಸವನ್ನು ಮೀರಿದ ಒಂದು ಕ್ರಮದಲ್ಲಿ ಈ ಲಲಿತರಗಳೆಯಲ್ಲಿ ಗುಲ್ಗೋಥಾವನ್ನು ವೈಶಾಖಿಯನ್ನು ಅವರು ಬರೆದಿದ್ದಾರೆ ನಮ್ಮಲ್ಲಿ ಸಂಗೀತ ಗೊತ್ತಿದ್ದವರಿಗೆ ಜಂಪೆ ತಾಳ ಅಂತ ಒಂದು ತಾಳದ ಬಗ್ಗೆ ಕೇಳಿರ್ತೀರಾ ಆ ಗೋವಿಂದ ಪೈ ಕೂಡ ನನ್ನ ನನ್ನ ಈ ಈ ಪದ್ಯಗಳು ಜಂಪೆ ತಾಳಕ್ಕೆ ಸರಿಯಾಗಿ ಹೊಂದುತ್ತದೆ ಒಂದ್ ರೀತಿಯ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಒಂದ್ ರೀತಿಯ ಸ್ಥಳೀಯವಾದ ಜಾನಪದೀಯವಾದಂತಹ ಒಂದು ಕ್ರಮ ಕೂಡ ಅವರಿಗೆ ಗೊತ್ತಿತ್ತು ಮತ್ತು ವೆಸ್ಟರ್ನ್ ಬ್ಲಾಂಕ್ ನ ಹಿನ್ನೆಲೆ ಕೂಡ ಅವರಿಗೆ ಇತ್ತು ಸೊ ಈ ಹಿನ್ನೆಲೆಯಲ್ಲಿ ಒಂದು ಹೊಸ ಛಂದಸ್ಸನ್ನ ಅವರು ಆ ಮಾಡಿದ್ರು ಆಮೇಲೆ ನಾನು ಎರಡು ಪ್ರಸ್ತಾಪಗಳನ್ನು ಮಾಡಿ ನೇರ ಇದಕ್ಕೆ ಕನ್ನಡ ಅದ್ರ ಅದರ ವಿಶೇಷತೆಗೆ ಬರ್ತೇನೆ ನಾನು ಕೆಲವು ಸಾಲುಗಳನ್ನು ಓದಿ ಹೇಳ್ತೇನೆ ಆ ಗೊಲ್ಗೊಥ ಅಂತ ಒಂದು ಶೀರ್ಷಿಕೆ ಬಗ್ಗೆ ಕೂಡ ಅನೇಕರಿಗೆ ಕುತೂಹಲ ಇರಬಹುದು ಏನಿದು ಗೊಲ್ಗೊಥಾ ಅಂತ ಯೇಸು ಕ್ರಿಸ್ತನ ಕಥೆಯನ್ನೆಲ್ಲ ತಿಳ್ಕೊಂಡವರಿಗೆ ಮಾಹಿತಿ ಗೊತ್ತಿದೆ ಗೊಲ್ಗೊತ ಅಂತಂದ್ರೆ ಯೇಸು ಕ್ರಿಸ್ತನನ್ನ ಶಿಲುಬೆಗೇರಿಸಿದ ಜಾಗದ ಹೆಸರು ಗೂಗಲ್ ಗೂಗಲ್ಗೆ ಹೋಗಿ ಹುಡುಕಿದ್ರು ಕೂಡ ಅದು ಬರ್ತದೆ ಎ ಸ್ಕಲ್ ಶೇಪ್ಡ್ ಹಿಲ್ ಇನ್ ದ ಔಟ್ಸ್ಕರ್ಟ್ಸ್ ಆಫ್ ಜೆರುಸಲೇಮ್ ಅಂತ ಏನೋ ವಿವರಗಳು ಬರ್ತವೆ ಜೆರುಸಲೇಂ ನಗರದ ಹೊರವಲಯದಲ್ಲಿರುವಂತ ಒಂದು ಗುಡ್ಡ ಆ ಗುಡ್ಡ ಅದಕ್ಕೆ ಗೋವಿಂದ ಪೈ ಸ್ಥಾನ ಅಂತ ಕರೀತಾರೆ ಒಂದು ರೀತಿಯ ತಲೆಬುರುಡೆಯ ರೂಪದಲ್ಲಿ ಆ ಗುಡ್ಡ ಇದೆ ಅಂತ ಆ ಗುಡ್ಡಕ್ಕೆ ಗೊಲ್ಗೊತ್ತ ಅಂತ ಹೆಸರು ಅಲ್ಲಿ ಅಹ್ ಯೇಸು ಕ್ರಿಸ್ತನನ್ನ ಶಿಲುಬೆಗೇರಿಸಿದ ಜಾಗ ಹಾಗಾಗಿ ತುಂಬಾ ಅದಕ್ಕೆ ಅದಕ್ಕಿರುವಂತ ಒಂದು ಪಾವಿತ್ರ್ಯದ ಹಿನ್ನೆಲೆಯನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಈ ಕಾವ್ಯಕ್ಕೆ ಆ ಅವರು ಗೊಲುಗೊತ ಅಂತ ಹೆಸರು ಪಡ್ತಾರೆ ಇದು ಏನಿದ್ರ ಇದ್ರೆ ಏನೆಲ್ಲಾ ವಿಷಯಗಳು ಬರ್ತವೆ ಎನ್ನುವುದನ್ನ ಒಂದು ಸಂಕ್ಷೇಪವಾಗಿ ಹೇಳಿದ್ರೆ ಆ ಯೇಸುವಿನ ತಾನೇ ಯಹುದ್ಯರ ಅರಸ ಅಂತ ಹೇಳ್ತಾ ಬರ್ತಾ ಇದ್ದಾನೆ ಮತ್ತು ತಮ್ಮ ನಮ್ಮ ನಾವು ನಂಬಿಕೊಂಡು ಬಂದಿರುವ ಧರ್ಮಕ್ಕೆ ವಿರುದ್ಧವಾಗಿ ಮಾತನಾಡ್ತಾನೆ ಎನ್ನುವಂತಹ ಒಂದು ಮತ್ತು ಆ ರೀತಿಯ ಜನರನ್ನು ಎತ್ತಿ ಕಟ್ಟುತ್ತಾನೆ ಎನ್ನುವಂತ ಒಂದು ಆರೋಪವನ್ನ ಆ ಏಸುವಿನ ಮೇಲೆ ಕ್ರಿಸ್ತನ ಏಸು ಕ್ರಿಸ್ತನ ಮೇಲೆ ಹೊರಿಸಿ ಈತನನ್ನ ರೋಮನ್ ಗವರ್ನರ್ ಆದಂತಹ ಆ ಜೆರುಸಲೇಮ್ನ ರೋಮನ್ ಗವರ್ನರ್ ಆದ ಪಿಲಾತನಲ್ಲಿಗೆ ಕರ್ಕೊಂಡು ಬರ್ತಾರೆ ಆ ಆ ಪಿಲಾತ ಸಾಕಷ್ಟು ರೀತಿಯ ಅವನಿಗೆ ಈ ಏಸುವಿನ ಬಗ್ಗೆ ಬಹಳ ಕುತೂಹಲ ಇರ್ತದೆ ಆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾರೆ ನಾನು ಕೆಲವು ಭಾಗಗಳನ್ನ ಆಮೇಲೆ ಹೇಳ್ತೇನೆ ಮೇಲ್ನೋಟಕ್ಕೆ ಯಾವ ಆ ತಪ್ಪುಗಳು ಕೂಡ ಪಿಲಾತನಿಗೆ ಯೇಸು ಕ್ರಿಸ್ತನ ಮೇಲೆ ಕಾಣುತ್ತಾ ಇಲ್ಲ ಆ ಯಾಕೆ ಇವನನ್ನು ಇಂತ ಗುರಿ ಶಿಕ್ಷೆ ಒಳಪಡಿಸ್ಬೇಕು ಅಂತಲೇ ವಧ ಅಹ್ ವಧ ಶಿಕ್ಷೆಗೆ ಅಥವಾ ಶಿಲುಬೆಗೆ ಏರಿಸುವಂತ ಕೆಲಸ ಮಾಡ್ಬೇಕು ಆ ಮಾಡ್ಬೇಕು ತೀರ್ಪು ಕೊಡ್ಬೇಕು ಅಂತಲೇ ಅವನಿಗೆ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾನೆ ಇವನ್ ಮಾಡಿದ ತಪ್ಪಾದ್ರೂ ಏನಿದೆ ಇಂತಹ ಘೋರವಾದಂತಹ ಒಂದು ಶಿಕ್ಷೆ ಕೊಡುವಂತಹ ತಪ್ಪನ್ನೇನು ಆತ ಮಾಡಿಲ್ವಲ್ಲ ಅಂತೆಲ್ಲ ಹೇಳಿ ನೋಡ್ತಾನೆ ಅಹ್ ಯಾವ ಮಾತಿಗೂ ಅಹ್ ಅವನನ್ನು ಕರ್ಕೊಂಡು ಬಂದವರು ಜಗೋದಿಲ್ಲ ಈತನಿಗೆ ಮರಣದಂಡನೆಯೊಂದೇ ಶಿಕ್ಷೆ ಅಂತ ಹೇಳ್ತಾರೆ ಆ ದಿವಸ ಪಸ್ಕ್ ಹಬ್ಬ ಅಂತ ಒಂದು ಹಬ್ಬವನ್ನು ಆಚರಿಸ್ತಾರೆ ಹಬ್ಬದ ಸಂದರ್ಭದಲ್ಲಿ ಏನ್ ವಿಶೇಷ ಅಂದ್ರೆ ಯಾರಾದ್ರೂ ಒಬ್ಬರ ಖೈದಿಯನ್ನ ಆ ದಿವಸ ಮುಕ್ತ ಮಾಡ್ಬೇಕು ಇನ್ನೊಬ್ಬ ಖೈದಿ ಇದ್ದಾನೆ ಒಬ್ಬ ಕೊಲೆಗಡುಕ ಇದ್ದಾನೆ ಮತ್ತು ಏಸು ಇದ್ದಾನೆ ಈ ಹೆಸರಿನಲ್ಲಿ ಯೇಸುವನ್ನು ಬಿಡುಗಡೆ ಮಾಡೋಣ ಅಂತ ಕೇಳ್ತಾನೆ ಆ ಪಿಲಾತ ಅದಕ್ಕೂ ಅವ್ರು ಒಪ್ಪುವುದಿಲ್ಲ ಚಾಟಿಯೇಟು ಬಾರಿಸಿ ಬಿಟ್ಬಿಡೋಣ ಅಂತ ಕೇಳ್ತಾನೆ ಅದಕ್ಕೂ ಒಪ್ಪುವುದಿಲ್ಲ ಮರಣ ದಂಡನೆಯೊಂದೇ ಇವನಿಗೆ ಯಾಕಂದ್ರೆ ಇವನು ಅಂತಹ ಘೋರ ಅಪರಾಧ ಮಾಡಿದ್ದಾನೆ ಎನ್ನುವ ನಂಬಿಕೆಯನ್ನ ಆ ಯಹೂದ್ಯರು ಆ ಇಟ್ಕೊಳ್ತಾರೆ ಕೊನೆಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಆ ರೋಮನ್ ಗವರ್ನರ್ ಪಿಲಾತ ಆತ ಆ ತೀರ್ಪನ್ನು ಕೊಟ್ಬಿಡ್ತಾನೆ ಇದು ಇದರ ಒಂದು ರೀತಿಯ ಪ್ರಿಫಿಕ್ಸ್ ಇದ್ದ ಹಾಗೆ ಗೋಲುಗೊತ ಎನ್ನುವ ಗೋವಿಂದಪ್ಪ ಅವರ ಕಾವ್ಯದ ಮೊದಲ ಭಾಗ ಇತ್ತು ಹಾಗೆ ಆಮೇಲೆ ಆ ದಿನ ಹೇಗ್ ಬಂತು ಆ ದಿನದಲ್ಲಿ ಏನೆಲ್ಲ ಆಯ್ತು ಎನ್ನುವುದರ ವಿವರಣೆಗಳು ಇರ್ತವೆ ನಾನು ಅದರ ಅವರ ವರ್ಣನೆಯ ಒಂದು ಸೊಗಸಿಗೋಸ್ಕರ ಕೆಲವು ಭಾಗಗಳನ್ನು ಓದ್ತೇನೆ ದಯವಿಟ್ಟು ಕೇಳಿದನ ಆ ಈ ಗೊಲ್ಗೊಥ ಎನ್ನುವಂತಹ ಕಾವ್ಯ ಹೀಗೆ ಪ್ರಾರಂಭ ಆಗ್ತದೆ ಕೋಳಿ ಮೂರನೆಯ ಬಾರಿ ಕೂಗಿ ಏಸುವ ಕೊಲ್ಲಲೆಳಸಿದ ಯಹೂದ್ಯರ ಮನಸ್ಸಾಕ್ಷಿಯೋಲು ಸುಮ್ಮನಾಗೆ ಕಾಯಫನ್ ಅಕಟ ನಡೆಸಿದ ವಿಚಾರಣೆಯ ಕಟ್ಟ ನೀತಿಗೆ ಹೇಸಿ ಎಳುಗದಿರನ್ ಇಳಿಹೋಗ ಜಗದ ಪಾಪದ ಸಾಲ ಬಿಂದು ಎಂದು ಸಾರೆ ತಂಗಾಳಿ ಸುತ್ತಲೂ ತೀಡೆ ದಿವಕಿಂದು ದೇವಕುವರಂ ಮರಳಿ ಬಹನೆಂಬ ಗೆಲುವಿನಿಂದ ದೇವದೂತರೇ ಬಾರಿಸುವರೋ ಮಂಗಲವಾದ್ಯವು ಏನಲು ಮುಂಬಕ್ಕಿಗಳ ಮೇಳವ ಮೊಳಗಾಡೆ ಇಂದಿನಿ ದುರ್ದಿನವ ಮೂಡಿಸುವೆನ್ ಎಂತೆಂಬ ಚಿಂತೆಯಿಂದ ಇನನ್ ಅಂದು ಮುಗಿಲ ಮುಸುಕಂ ತೊಟ್ಟು ಮೊಗ ಮರಸೆ ಈ ತರ ಮುಂದುವರಿತದೆ ಆ ಗೋವಿಂದಪ್ಪ ಸೃಷ್ಟಿಸುವಂತ ಒಂದು ವೇದಿಕೆಯನ್ನು ಗಮನಿಸಿ ಇವತ್ತು ಯಾವತ್ತೂ ಕೋಳಿ ಕೂಗ್ತದೆ ಬೆಳಗಾಯ್ತು ಇವತ್ತೂ ಕೋಳಿ ಕೂಗಿದೆ ಮೂರು ಸಲ ಕೋಳಿ ಕೂಗಿದೆ ಹೇಗ್ ಕೂಗಿದೆ ಅಂದ್ರೆ ಯಹೂದ್ಯರ ಮನಸ್ಸಾಕ್ಷಿಯನ್ನೇ ಅದು ಸಂಕೇತಿಸ್ತದೆಯೋ ಇವತ್ತೇನೋ ಒಂದು ದುರ್ದಿನ ಇವತ್ತೇನೋ ಒಂದು ಇಲ್ಲಿ ಆಗ್ತದೆ ಯೇಸುವಿನ ಮರಣ ದಂಡನೆ ಆಗ್ತದೆ ನನಗೇನು ಅದನ್ನ ಹೇಳಲಿಕ್ಕೆ ಆಗ್ತಾ ಇಲ್ಲ ದಿನಾ ಎಳ ಬೆಳಗಾಗುವ ಹಾಗೆ ಇವತ್ತು ಬೆಳಗ್ ಕೋಳಿ ಒಂದು ಸಾಂಕೇತಿಕವಾಗಿ ಮೂರ್ ಕೂಗನ್ನ ಕೂಗ್ತದೆ ಆ ಕೂಗ್ ಹೇಗಿದೆ ಅಂದ್ರೆ ಯಹೂದ್ಯರ ಮನಸ್ಸಾಕ್ಷಿಯ ಹಾಗಿದೆ ನೋಡಿ ಆ ಭೂಮಿಕೆಯನ್ನ ಹೇಗೆ ಸಿದ್ಧಪಡಿಸ್ತಾರೆ ಗೋವಿಂದಪೈಗಳು ಅಂತ ಆಮೇಲೆ ಚ ಆಕಾಶದಲ್ಲಿ ಚಂದ್ರ ಇದ್ದ ಚಂದ್ರ ಅಸ್ತಮಿಸ್ತಾ ಇದ್ದ ಹೇಗೆ ಅಸ್ತಮಿಸ್ತಾ ಇದ್ದಾನೆ ಅಂತಂದ್ರೆ ಈ ಇಲ್ಲಿ ಕೊಟ್ಟಂತ ತೀರ್ಪು ಇದೆಯಲ್ಲ ಕಾಯಫನ್ ನಕಟ ನಡೆಸಿದ ವಿಚಾರಣೆಯ ಕೆಟ್ಟ ನೀತಿಗೆ ಇಲ್ಲೊಂದು ಕೆಟ್ಟ ವಿಚಾರಣೆ ನಡೆಯಿತು ಮಾಡಬಾರ ತಪ್ಪನ್ನುವರು ಮಾಡ್ತಾ ಇದ್ದಾರೆ ಆ ನೀತಿಗೆ ಹೇಸಿ ಬೆಳುಕದಿರನ್ ಆ ಶಬ್ದಗಳೆಲ್ಲ ಗಮನಿಸಿ ಚಂದ್ರನನ್ನ ಬೆಳುಕದಿರ ಬೆಳದಿಂಗಳ ಕದಿರು ಇರುವವನು ಬೆಳದಿಂಗಳ ಕಿರಣ ಇರುವವನು ಅಂತ ಅರ್ಥ ಆ ಬೆಳುಗದಿರನ್ ಹೋಗಿ ಅವನು ಇಳುಕೊಂಡು ಹೋದ ಆಯ್ತಾ ತಂಗಾಳಿ ಬೀಸ್ತಾ ಇದೆ ಹೇಗೆ ಬೀಸ್ತಾ ಇದೆ ಜಗತ್ತಿನ ಪಾಪದ ಸಾಲ ಇವತ್ತು ಹರಿತಾ ಇದೆ ಎನ್ನುವ ಹಾಗೆ ತಂಗಾಳಿ ಬೀಸ್ತಾ ಇದೆ ನೋಡಿ ಆ ಪ್ರಕೃತಿಯ ಎಲ್ಲ ಸಂಗತಿಗಳನ್ನು ಹೇಗೆ ಅವರು ತರ್ತಾರೆ ಅಂತ ಒಬ್ರಿಗೆ ಮಾತ್ರ ಖುಷಿ ಆಗ್ತದೆ ಇವತ್ತು ಯಾರಿಗೆ ಖುಷಿ ಆಗ್ತದೆ ಅಂದ್ರೆ ದೇವಲೋಕದ ದೇವದೂತರಿಗೆ ಯಾಕೆಂದ್ರೆ ನಾವು ಭೂಮಿಗೆ ಕಳಿಸಿದಂತ ಯೇಸು ಕ್ರಿಸ್ತ ಇವತ್ತು ವಾಪಸ್ ನಮ್ಗೆ ನಮ್ಮ ಮನೆಗೆ ಮರಳಿ ಬರ್ತಾನೆ ಎನ್ನುವ ಸಂತೋಷದಿಂದ ದೇವದೂತರು ಮಾತ್ರ ಇವತ್ತು ಸಂಭ್ರಮವನ್ನು ಆಚರಿಸಿದ್ರು ಉಳಿದದ್ದೆಲ್ಲ ನೆಗೆಟಿವ್ ಆದಂತ ಸಂಗತಿಗಳು ಇವತ್ತೇನೋ ಒಂದು ಕೆಟ್ಟ ಸಂಗತಿ ನಡಿಲಿಕ್ಕಿದೆ ಆ ದೇವದೂತರು ಸಂತೋಷ ಪಡ್ತಾರೋ ಎನ್ನುವ ಹಾಗೆ ಅವರು ಮಂಗಲ ವಾದ್ಯ ಬಾರಿಸ್ತಾ ಇದ್ದಾರೋ ಎನ್ನುವ ಹಾಗೆ ಮುಂಬಕ್ಕಿಗಳ ಮೇಳವ ಮೊಳಗಾಡೆ ಇಲ್ಲಿ ಒಂದು ಉಲ್ಲೇಖವನ್ನು ಮಾಡ್ಬೇಕು ನಾನು ಅಲ್ಲೊಂದು ಶಬ್ದ ಇದೆ ಮುಂಬಕ್ಕಿ ಅಂತ ಗಮನಿಸಿ ಮುಂಬಕ್ಕಿ ಅಂದ್ರೆ ಸೂರ್ಯೋದಯಕ್ಕಿಂತ ಮೊದಲೇ ಕೂಗುವ ಹಕ್ಕಿಗಳ ಧ್ವನಿ ನೋಡಿ ಈ ತರದ ಮುಂಬಕ್ಕಿ ಎನ್ನುವ ಶಬ್ದ ಗೋವಿಂದಪ್ಪಿಗಳ ಸೃಷ್ಟಿ ಇಂತಹ ಹಲವಾರು ಶಬ್ದಗಳನ್ನು ಗೋವಿಂದಪ್ಪಿಗಳು ಸೃಷ್ಟಿಸಿದ್ದಾರೆ ನಾವಿವತ್ತು ಕನ್ನಡದ ಕೆಲವೇ ಕೆಲವು ಶಬ್ದಗಳನ್ನು ಇಟ್ಕೊಂಡು ನಮ್ಮ ಎಲ್ಲ ವ್ಯವಹಾರಗಳನ್ನು ಮಾಡ್ತಾ ಇದ್ದೇವೆ ಆದ್ರೆ ಇವರ ಹಾಗಿರುವಂತಹ ಗೋವಿಂದಪ್ಪಯ್ಯವರ ಹಾಗೆ ಆಮೇಲೆ ಬಂದ ಪುಟ್ಟಪ್ಪನವರಂತವರ ಹಾಗೆ ಅಥವಾ ಬೇಂದ್ರೆ ಅಂತವರು ಅನೇಕ ಹೊಸ ಶಬ್ದಗಳನ್ನ ಟಂಕಿಸ್ತಾರೆ ಅವರು ಅವರು ಈ ತರದ ಹೊಸ ಶಬ್ದಗಳನ್ನು ಸೃಷ್ಟಿಸಿ ಕನ್ನಡದ ಒಂದು ಶಬ್ದ ಸಂಪತ್ತನ್ನು ಬೆಳೆಸ್ತಾ ಇದ್ರು ಇವತ್ ನಮ್ಗೆ ಇವತ್ತು ಹೊಸ ಜನಾಂಗ ಹೇಗಿದೆ ಅಂದ್ರೆ ರೂಪಕದಲ್ಲಿ ಮಾತಾಡಿದ್ರೆ ಅರ್ಥ ಆಗದಿರುವಂತ ಸ್ಥಿತಿಯಲ್ಲಿ ನಾವಿದ್ದೇವೆ ಯಾವ ಅಹ್ ಆಧುನಿಕ ಕಾಲದ ತರುಣ ತರುಣ ಇರೋ ಇವರೆಲ್ಲ ಸಾಹಿತ್ಯದ ಕಡೆಗೆ ಆಕರ್ಷಿತರಾದ್ರು ಕೂಡ ಅವರ ರೂಪಕದಲ್ಲಿ ಮಾತನಾಡಿದ್ರೆ ಕವಿಯ ರೂಪದಲ್ಲಿ ಮಾತನಾಡಿದ್ರೆ ಕವಿತೆ ನಮಗೆ ಅರ್ಥ ಆಗುವುದಿಲ್ಲ ಅಂತಾರೆ ಯಾಕಂದ್ರೆ ಆ ರೂಪಕ ಶಕ್ತಿಯನ್ನೇ ನಾವು ಕಳ್ಕೊಳ್ತಾ ಇದ್ದೇವೆ ಗೋವಿಂದ ಹೊಸ ಶಬ್ದಗಳನ್ನ ಸೃಷ್ಟಿಸಿದ್ರು ಮುಂಬಕ್ಕಿ ಎಷ್ಟು ಸೊಗಸಾದ ಕನ್ನಡ ಶಬ್ದ ಅಂತಹ ಅಂದ್ರೆ ಸೂರ್ಯೋದಯಕ್ಕಿಂತ ಅರುಣೋದಯ ಕಾಲದಲ್ಲೇ ಆ ಉಲಿಯುವಂತಹ ಹಕ್ಕಿಗಳ ಶಬ್ದವನ್ನ ಹೇಳಲಿಕ್ಕೆ ಅವರು ಇದನ್ನು ಬಳಸಿದ್ರು ಅಂತ ಆಮೇಲೆ ಅವತ್ತು ಸೂರ್ಯ ಉದಯ ಆಗ್ಬೇಕು ಸೂರ್ಯ ಉದಯನಿಗೆ ಸೂರ್ಯನಿಗೆ ಉದಯ ಮಾಡ್ಲಿಕ್ಕೆ ಉದಯ ಆಗ್ಲಿಕ್ಕೆ ಇವತ್ತು ಇಷ್ಟ ಇಲ್ಲ ಯಾಕಂದ್ರೆ ಇವತ್ತು ಉದಯ ಆದ್ರೆ ನಾನೊಂದು ಕೆಟ್ಟ ಸಂಗತಿಯನ್ನು ನೋಡ್ಬೇಕು ಏಸುವನ್ನ ಗಲ್ ಶಿಲುಬೆಗೇರಿಸುದನ್ನು ನೋಡ್ಬೇಕು ಆ ಹಾಗೆಂತ ಉದಯ ಆಗದಿರ್ಲಿಕ್ಕೂ ಆಗೋದಿಲ್ಲ ಅವನ ಅವನ ಚಿಂತೆ ಏನು ಅಂತಂದ್ರೆ ಇಂದಿನ ಈ ದುರ್ದಿನದ ದುರ್ದಿನವ ಮೂಡಿಸಿವೆನ್ ಎಂತು ಎಂಬ ಚಿಂತೆಯಿಂದ ಇನನ್ ಏನಂದ್ರೆ ಸೂರ್ಯ ಇನನ್ ಅಂದು ಮುಗಿಲ ಮುಸುಕಂ ತೊಟ್ಟು ಮೊಗ ಮರಸಿ ಅಥವಾ ಮೋಡದ ಮುಸುಕು ಹಾಕೊಂಡು ಮನಸ್ಸಿಲ್ಲದ ಮನಸ್ಸಿನಿಂದ ಉದಯಿಸ್ತಾನೆ ಗೊಲಗತ್ತ ಹೀಗೆ ಪ್ರಾರಂಭ ಆಗ್ತದೆ ಅಂದ್ರೆ ಇವತ್ ಯಾವುದೋ ಒಂದು ಮಹಾ ದುರ್ಘಟನೆ ಆಗ್ಲಿಕ್ಕಿದೆ ಜಗತ್ನಲ್ಲಿ ಈ ಪ್ರಕೃತಿಯೆಲ್ಲ ಅದರ ಸಂಕೇತವನ್ನು ಬೇರ್ಬೇರೆ ರೂಪದಲ್ಲಿ ತೋರಿಸುವ ಹಾಗೆ ಒಂದು ವೇದಿಕೆಯನ್ನ ಸಿದ್ಧಗೊಳಿಸ್ತಾರೆ ಆ ಗೋವಿಂದಪ್ಪ ಅವರು ಹಾಗಾದ ನಂತರ ಮುಂದಿನ ಘಟನೆಗಳೆಲ್ಲ ನಡೀತದೆ ಆ ಅದರ ಮುಖ್ಯವಾದ ಭಾಗಕ್ಕಿಂತ ಮೊದಲು ಕೆಲವು ಸಂಗತಿಗಳು ನಮ್ಗೆ ಇದನ್ನು ಹೇಳ್ತಾ ಹೋದ ಹಾಗೆ ಏಸು ಎಷ್ಟು ಶ್ರೇಷ್ಠ ಯಾಕೆ ಏಸು ಮಹಾತ್ಮ ಆ ಏನೋ ಸಂದೇಶ ಎನ್ನುವುದರ ಒಂದು ಸಂದೇಶವನ್ನು ಕೂಡ ಆ ಈ ಕಾವ್ಯದ ಒಳಗಡೆ ಅವರಿಗೆ ತರಬೇಕಾಗಿತ್ತು ಅವರಿಗೆ ಇದು ಬರೆದು ಧಾರ್ಮಿಕ ಕಾವ್ಯ ಅಲ್ಲ ಆದ್ರೆ ಯೇಸು ಯಾಕೆ ಮಹಾತ್ಮ ಎನ್ನುವುದನ್ನ ಹೇಳೋದು ಕೂಡ ಅವರ ಉದ್ದೇಶ ಆಗಿರೋದ್ರಿಂದ ಕೆಲವು ಭಾಗಗಳು ಎಷ್ಟು ಚೆನ್ನಾಗಿ ಅದಕ್ಕೆ ಹೊಂದಿಕೊಳ್ಳುವ ಹಾಗಿದೆ ಎನ್ನುವುದನ್ನ ಹೇಳ್ತೇನೆ ಗಮನಿಸಿ ಏನ್ ಅರಿವನ ರಜೋಮತಿ ರೋಮಕಂ ತನ್ನ ಮುಂದಿರುವ ಸತ್ವಮೂರ್ತಿಯ ಸತ್ವವನೋ ಸತ್ಯ ವಿಗ್ರಹನ ಸತ್ಯವನ್ನು ನಿತ್ಯ ಸುಂದರನ ಆತ್ಮ ಸೌಂದರ್ಯವನು ಗಮನಿಸಿ ಇವನಿಗೆ ಇವನಿಗೆ ಈ ರೋಮಕನಿಗೆ ಹೇಗೆ ಅರ್ಥ ಈ ಗವರ್ನರಿಗೆ ಹೇಗೆ ಅರ್ಥ ಆಗ್ಬೇಕು ಎದುರುಗಡೆ ಇರುವಂತಹ ಈ ವ್ಯಕ್ತಿ ಎಷ್ಟು ದೊಡ್ಡವನು ಹಾಗೆ ಹೇಳ್ತಾ ಹೇಳ್ತಾ ಎಲ್ಲ ವಿಸ್ತಾರ ಹೋದ್ರೆ ಎಲ್ಲಿ ಎಲ್ಲಿ ಶುರು ಮಾಡೋದು ಎಲ್ಲಿ ನಿಲ್ಲಿಸೋದು ಅಂತ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿದೆ ಮುಖ್ಯವಾದ ಕೆಲವು ಭಾಗಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ತೇನೆ ಕೊನೆಗೂ ಆತ ಬೇರೆ ಉಪಾಯ ಕಾಣದೆ ಆ ಸಾಕಷ್ಟು ಪ್ರಯತ್ನ ಪಟ್ಟ ನೋಡಿ ಅಲ್ಲೊಂದು ಬರ್ತದೆ ಬಿಡಿ ಸ್ವಲ್ಪ ಮುಂದಕ್ಕೆ ಬರ್ತೇನೆ ನಾನು ಆತ ಕೇಳ್ತಾನೆ ಪಿಲಾತನೇ ಯೇಸುವಿಗೆ ಪ್ರಶ್ನಿಸ್ತಾನೆ ಕೆಲವು ಪ್ರಶ್ನೆಗಳು ಗಮನಿಸಿ ಪಿಲಾತನ ಆತಗೆ ನಿನ್ನ ಜನಪದವೇ ನಿನ್ನ ಯಾಜಕರ್ ಏನಗೆ ನಿನ್ನನ್ನು ಒಪ್ಪಿಸುವಂತೆ ನೀನೇನು ಗೈದೆ ನಿನ್ನ ಊರ್ನ ಪ್ರಜೆಗಳೇ ನಿನ್ನ ಗೆಳೆಯರೇ ನಿನ್ನನ್ನು ನನಗೆ ಒಪ್ಪಿಸಿದ್ದಾರೆ ಮರಣದಂಡನೆಗೆ ಗುರಿಪಡಿಸ್ಬೇಕು ಅಂತ ನೀನೇನ್ ಮಾಡಿದ್ದಿ ಅಂತ ಕೇಳ್ತಾನೆ ಆ ಯಾರಲ್ಲಿ ಇವರಲ್ಲಿ ಯೇಸುವಿನಲ್ಲೇ ಆ ಏಸುವ ಉತ್ತರ ಕೊಡ್ತಾನೆ ನನ್ನ ರಾಜ್ಯ ಇದಲ್ಲ ಈ ಲೋಕದಿಂದ ಬೇರೆಡೆ ಇದೆ ಎಂದವ ಮರುನುಡಿಯೇ ನೀನೆಂತೇನೆನಲ್ಲ ಅರಸನೆ ನೀನಂತೆನಲು ಅರಸನೆ ಅಂತ ಪ್ರಶ್ನಕ್ಕಿಸ್ತಾನೆ ಪಿಲಾತ ಕಾಲವದನೆ ನಿನ್ನಿಂದ ತಿರುಗಿ ನುಡಿಸುವುದೈಸೆ ನನ್ನ ರಾಜ್ಯತೆಗೊಂದೇ ಸತ್ಯವನಿತರ ಸಾಕ್ಷಿ ಸತ್ಯವೆನ್ನಯ ರಾಜ್ಯ ಸತ್ಯವನ್ನ ಈಡೇರಿಸುವ ರಾಜನಾಮಗಳ ಏಸು ನೋಡಿ ನಾನು ಸತ್ಯದ ಲೋಕಕ್ಕೆ ನಾನು ರಾಜ ಅಂತ ಈ ಈ ಈ ಮಾತುಗಳಲ್ಲೆಲ್ಲ ಗೋವಿಂದಪ್ಪ ಅವರಿಗೆ ಏನ್ ಹೇಳಬೇಕು ಅಂತಂದ್ರೆ ಆ ಏಸು ಕ್ರಿಸ್ತನ ವಿಶೇಷ ಅವನ್ ಏ ಅವನ ತತ್ವ ಏನು ಅವನೇನ್ ಏನ್ ಹೇಳಲಿಕ್ಕೆ ಬಯಸಿದ ಅನ್ನೋದನ್ನ ಸ್ಪಷ್ಟಪಡಿಸಬೇಕಿತ್ತು ಇದನ್ನೆಲ್ಲ ಕೇಳಿ ಆ ಪಿಲಾ ತನಿಗೆ ಆಶ್ಚರ್ಯ ಆಗ್ತದೆ ಮರಣದಂಡನೆ ಗುರಿಪಡಿಸುವಂತ ದೊಡ್ಡ ಅಪರಾಧವ ಇದು ಆತ ಪುನಃ ಹೇಳುತ್ತಾನೆ ಎಲ್ಲೋ ಇದೋ ಯಹೂದ್ಯರೇ ಇವನಲ್ಲಿ ಏನು ಅಪರಾಧವಂ ಕಾಣೆ ತನ್ನ ಅರಸನ್ ಎಂದರೇನು ತನ್ನಯ ರಾಜ್ಯ ಈ ಲೋಕ ಅಲ್ಲ ಅಂತ ಹೇಳ್ತಾನಲ್ಲ ಯಾಕೆ ಮರಣದಂಡನೆ ಇವನಿಗೆ ಅಂತ ಕೇಳ್ತಾರೆ ಆದ್ರೆ ಯಾವ ಆತನ ಶಿಫಾರಸುಗಳನ್ನು ಕೂಡ ಸಲಹೆಗಳನ್ನು ಕೂಡ ಜೊತೆಗಿದ್ದವರು ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ಇಲ್ಲದಿರುವುದರಿಂದ ಅದೇ ದಿವಸ ಬೆಳಿಗ್ಗೆ ಆ ಪಿಲಾತನ ಹೆಂಡತಿ ಗಂಡನಿಗೆ ಹೇಳ್ತಿದ್ಲಂತೆ ನನಗೇನೋ ಕೆಟ್ಟ ಕನಸು ಕಾಣುತ್ತಾ ಇದೆ ಇವತ್ತೇನೋ ಒಂದು ದುರ್ಘಟನೆ ಆಗ್ತಾ ಇದೆ ನೀವದಕ್ಕೆ ಜವಾಬ್ದಾರ ಆಗ್ಬೇಡಿ ಅಂತ ಇದೆಲ್ಲ ನೆನಪಿಸ್ಕೊಂಡವ ಸಾಕಷ್ಟು ಪ್ರಯತ್ನ ಮಾಡುತ್ತಾನೆ ಆ ಗವರ್ನರ್ ಮರಣದಂಡನೆಯಿಂದ ತಪ್ಪಿಸ್ಲಿಕ್ಕಾಗ್ತದ ಅಂತ ಆದ್ರೆ ಕೊನೆಗೆ ಏನೂ ಆಗೋದಿಲ್ಲ ಅಂತಂದಾಗ ಆತ ತೀರ್ಪು ಕೊಟ್ಟು ಬಿಟ್ಟು ಅಲ್ಲಿಂದ ಹೋಗ್ತಾನೆ ಮುಂದಿನದ್ದು ಅತ್ಯಂತ ಮುಖ್ಯವಾದ ಭಾಗ ಈ ಗೋಲ್ಗಥಾದಲ್ಲಿ ಅದೇನಪ್ಪಾ ಅಂತಂದ್ರೆ ಆ ಆ ದಿವಸ ಶಿಲುಬೆಗೇರಿಸುವಂತ ಪ್ರಕ್ರಿಯೆ ಹೇಗ್ ನಡೆಯಿತು ಎನ್ನುವುದನ್ನ ಎಷ್ಟು ಸೊಗಸಾದ ಭಾಗ ಇದು ಅಂತಂದ್ರೆ ಆ ಇಲ್ಲೇ ಗೋವಿಂದಪ್ಪಯ್ಯವರ ಕಾವ್ಯ ಶಕ್ತಿ ಅವರ ಪಾಂಡಿತ್ಯ ಇದೆಲ್ಲವೂ ಸ್ಪಷ್ಟ ಆಗುವುದು ಇಲ್ಲೇ ಈ ಭಾಗಗಳೇ ಗೋಲುಕೋದ ಗೋಲ್ಗೊಥ ಎನ್ನುವ ಖಂಡ ಕಾವ್ಯದ ಅತ್ಯಂತ ಪ್ರಮುಖವಾದ ಭಾಗ ಅಂತ ನಾವು ಗುರುತಿಸಿಕೊಳ್ತೇವೆ ಸ್ವಲ್ಪ ವಾಕ್ಯಗಳನ್ನು ಓದ್ತೇನೆ ವಿವರಿಸೋದಿಲ್ಲ ಅರ್ಥ ಆಗುವ ಹಾಗೆ ಓದ್ತೇನೆ ಅದರಲ್ಲೇ ಆ ಕಾವ್ಯದ ಸೊಗಸು ಎಲ್ಲವೂ ಇದೆ ಅಂದಿದೋ ವಸಂತ ಪೌರ್ಣಮಿಯ ಭೃಗುವಾರದ ನಡುಹಗಲ ಸಿರಿಹೊತ್ತು ಸಿರಿ ಹೊತ್ತು ಇದು ಶಿಲುಬೆಗೇರಿಸುವ ದಿನ ಏನ್ ನಡೀತು ಎನ್ನುವುದರ ವಿವರಣೆ ಭಾಸ್ಕರನ ಸುಳಿವಿಲ್ಲ ಅವತ್ತು ಸೂರ್ಯ ಪ್ರಕಾಶಿಸ್ತಾ ಇಲ್ಲ ಈಗಾಗಲೇ ಬಂತದು ನೋಡೊಂದೆ ಬರಮೋಡ ಮೋಡ ಬಾನಗಲ ಚಾಚಿ ನೋಹನ ಕಾಲದ ಪ್ರಲಯ ಮೇಘವನೆ ಮುಚ್ಚಿಹುದು ಒಂದು ತೀವ್ರವಾದ ಒಂದು ಮೋಡ ಮುಸುಕಿದೆ ಸೂರ್ಯ ಪ್ರಕಾಶಿಸ್ತಾ ಇಲ್ಲ ಬೇಗೆಯಂ ತಡೆಯಲಾಗದು ಗಾಳಿ ಸೂಸದು ಇಳೆ ಉಬ್ಬಸದು ಏದುತಿದೆ ಮರಗಳಲ್ಲಿ ಕದಲದು ಎಲೆ ಹಕ್ಕಿಗಳ ಉಸುರಿಲ್ಲ ನಟ್ಟಿರುಳಂತೆ ಮನೆ ಮನೆಯೊಳು ಉಸಿಕನೆ ಸಂತಂ ಇರತಕ್ಕ ಜನಪದಂ ಧಗೆಯ ಹೆಬ್ಬಾವಂತೆ ಹೊರಟು ತಿಂಟಿಣಿವರಿದು ವರಿದು ಬಂತು ಶಲಭ ಸಮೂಹದಂತೆ ಎರುಸಲೇಂ ನಗರದ ಅಗಸೆಯ ಹೊರಗಿರುವ ಕಪಾಲಸ್ಥಾನ ಎಂಬುವ ಆ ಗೊಲ್ಗೊಥಾಗಿರಿಗೆ ಬೆಳಿಗಾದಾಗಲೇ ಗಾಳಿ ಸೂಸುವುದಿಲ್ಲ ಸೂರ್ಯ ಪ್ರಕಾಶಿಸುವುದಿಲ್ಲ ವಿಚಿತ್ರವಾದ ಧಗೆ ಇದೆ ಇಂಥ ಹಿನ್ನೆಲೆಯಲ್ಲಿ ಮನಸ್ಸಿಲ್ಲದ ಮನಸ್ಸಿನಿಂದ ಶಲಭ ಸಮೂಹದ ಹಾಗೆ ಮೌನವಾಗಿ ಜನ ಯಾವುದೋ ಒಂದು ದುರ್ಘಟನೆ ಇವತ್ತು ನಡೀತದೆ ಎನ್ನುವುದರ ಸಂಕೇತ ಎನ್ನುವ ಹಾಗೆ ಆ ಗೊಲ್ಗೊತ ಗಿರಿಗೆ ಬಂದಿತ್ತು ಬಂದಿಗಳಿಂದ ಹೊರಿಸಿ ತಂದ ಮೂರು ಸಿಲುಬೆಗಳ ನಟ್ಟರ್ ಆ ಗೊಲ್ಗೊತದ ಶಿಖರದಲ್ಲಿ ಮೂರು ಶಿಲುಬೆಗಳನ್ನ ನಡ್ತಾರೆ ನಡ್ತಾರೆ ಏಸುವಂ ನಡುವೆ ಮೇಣ್ ಎಡಬಲದು ಆ ಕಳ್ಳರಿಬ್ಬರಂ ಸಿಲಿಬೆಗಳಿಗಿಕ್ಕಿ ಕೈ ಕಾಲ್ಗಳಿಗೆ ಮೊಳೆ ಜಡಿದು ಯಹೋದ್ಯರ ರಸನಿ ನಜರಾಯ ಏಸು ಎಂದ ಬರೆದ ಹಲಗೆಯಂ ತಲೆ ಕಡೆಗೆ ತೂಗಿದರು ಹದ್ದು ಬಿಗಿ ಹಿಡಿದ ಲಾವಿಗೆಯಂತೆ ಮುಂದಿನ ವಾಕ್ಯ ಗಮನಿಸಿ ಅದ್ಭುತವಾದ ಸಾಲುಗಳು ಹದ್ದು ಬಿಗಿ ಹಿಡಿದ ಲಾವಿಗೆಯಂತೆ ಪಡುವಣದಿ ಬಿಳಿಯ ಪಿತಿಗೆಯ ತಿಂಗಳಂತೆ ಬಿಲ್ಲಿಗೆ ತೊಟ್ಟ ಸರಳಂತೆ ಕ್ಲೈಮ್ಯಾಕ್ಸ್ ನ ವಾಕ್ಯ ಗಮನಿಸಿ ಮರಣ ವೃಕ್ಷದೊಳ್ ಅಮೃತ ಫಲದಂತೆ ತೂಗುತ್ತೀರೆ ಅದ್ಭುತವಾದ ಸಾಲ ಆ ಕ್ರೂಸಿಫೈ ಆದಂತಹ ಶಿಲುಬೆಯಲ್ಲಿ ತೂಗುತ್ತಾ ಇರುವಂತ ಏಸು ಹೇಗೆ ಕಾಣ್ತಾ ಇದ್ದಾನೆ ಅಂತ ಕವಿ ಹೇಳುವ ಮಾತುಗಳನ್ನು ಗಮನಿಸಿ ಹದ್ದು ಬಿಗಿ ಹಿಡಿದ ಲಾವಿಗೆಯಂತೆ ಒಂದು ಹದ್ದು ಲಾವಿಗೆ ಅಂದ್ರೆ ಒಂದು 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 ಹಕ್ಕಿ ಒಂದು ಹಕ್ಕಿಯನ್ನು ಹೇಗೆ ಕಿತ್ಕೊಂಡು ಹೋದಾಗ ಆ ಹದ್ದಿನ ಕಾಲಲ್ಲಿ ಆ ಲಾ ಆ ಹಕ್ಕಿ ಹೇಗೆ ನೇತಾಡ್ತಾ ಇದೆಯೋ ಹಾಗೆ ಅಂತ ಒಂದಾದ್ರೆ ಆ ಪಡುವಣದಲ್ಲಿ ಬಿಳಿಯ ಬಿದಿಗೆಯ ತಿಂಗಳಂತೆ ಬಿದಿಗೆ ಚಂದ್ರಮನ ಹಾಗೆ ಆಕಾಶದಲ್ಲಿ ಯೇಸುವಿನ ಅಕ್ರಾಸ್ ಕ್ರೋಸಿಫಿಕೇಶನ್ ಆದದ್ದು ಕಾಣ್ತಾ ಇದೆ ಆಮೇಲೆ ಮೂರನೆಯದ್ದು ಬಿಲ್ಲಿಗೆ ತೊಟ್ಟ ಸರಳಂತೆ ಸರಳು ಅಂದ್ರೆ ಬಾಣ ಬಿಲ್ಲಿಗೆ ತೊಟ್ಟ ಬಾಣ ಬಿಲ್ಲು ಕ್ರಾಸ್ ಆದ್ರೆ ಅದರಲ್ಲಿ ಬಾಣದ ಹಾಗೆ ಏಸು ಕ್ರಿಸ್ತ ಎಲ್ಲಕ್ಕಿಂತ ವಿಶೇಷವಾಗಿ ಅದ್ಭುತವಾದ ಒಂದು ಒಂದು ವಿರೋಧಾಭಾಸದ ಸಾಲು ಬರ್ತದೆ ಇಲ್ಲಿ ಗಮನಿಸಿ ಮರಣ ವೃಕ್ಷಗಳು ಅಮೃತ ಫಲದಂತೆ ಇದು ಇದು ಕ್ಲೈಮ್ಯಾಕ್ಸ್ ಇದು ಅದ್ಭುತವಾದ ಸಾಲು ಇದನ್ನು ಉಲ್ಲೇಖಿಸದೆ ಗೊಲುಗತದ ಯಾವ ಪಾಠವೂ ಉತ್ಪನ್ನೆಯಾಗುವುದಿಲ್ಲ ಒಂದು ಕವಿ ಪ್ರತಿಭೆಯ ಅದ್ಭುತವಾದ ಸಾಲು ಇದು ಮರಣ ವೃಕ್ಷ ಅಮೃತದ ಫಲ ಯಾಕಂದ್ರೆ ಏಸು ಏಸುವನ್ನ ಯಾವ ಹಿನ್ನೆಲೆಯಲ್ಲಿ ಮರಣದಂಡನೆಗೆ ಒಳಪಡಿಸುತ್ತಾರೆ ಆ ಯೇಸುವಿನ ತತ್ವ ಏಸುವಿನ ಮಹತ್ವ ಇತ್ಯಾದಿಗಳೆಲ್ಲ ಗೊತ್ತಿರುವ ನಮಗೆ ಆ ಶಿಲುಬೆಯಲ್ಲಿ ತೂಗಾಡ್ತಾ ಇರುವಂತಹ ಯೇಸು ಕ್ರಿಸ್ತ ಒಂದು ಮರಣ ವೃಕ್ಷದಲ್ಲಿ ಅಮೃತ ಫಲದ ಹಾಗೆ ಕಾಣ್ತಾ ಇದ್ದಾನೆ ಅಂತ ಗೋವಿಂದಪ್ಪಗಳು ಹೇಳಿದ ಈ ಮಾತು ಅದ್ಭುತವಾದ ಸಾಲು ಅದನ್ನ ಆ ಅನೇಕರು ಅದನ್ನ ಉಲ್ಲೇಖಿಸಿದ್ದಾರೆ ಸರಿ ಹೀಗೆ ಅದು ಮುಂದುವರಿತಾ ಹೋಗ್ತದೆ ಆ ಕೊನೆಗೂ ಆತನನ್ನ ಅದು ಆ ಆ ನೋವನ್ನೆಲ್ಲ ಆತ ಸಹಿಸ್ಕೊಳ್ತಾನೆ ಸಾವಿರ ಚೇಳುಗಳು ಒಮ್ಮೆಗೆ ಅಕಟ ಕಡಿದ ಯಾತನೆಯ ಸಾವಿರ ಚೇಳುಗಳು ಒಮ್ಮೆಲೆ ಕಡಿದ್ರೆ ಯಾವ ತರದ ಯಾತನೆ ಆಗ್ಬಹುದು ಆ ಯಾತನೆಯನ್ನೆಲ್ಲ ಸಹಿಸ್ಕೊಳ್ತಾನೆ ಆ ಏಸು ಕ್ರಿಸ್ತ ಅಷ್ಟಾಗಿ ಕೂಡ ಆತ ಹೇಳ್ತಾ ತಾನು ಯಾರನ್ನಾದ್ರೂ ಇನಿಸಾದೋಡನ್ನ ನೋಯಿಸಿಲ್ಲ ನಾನು ಯಾರನ್ನು ಸ್ವಲ್ಪವೂ ನೋಯಿಸಿಲ್ಲ ಉಳಿದವರೆಲ್ಲ ನನಗೆ ಮಾಡ್ತಾ ಇರುವಂತ ನೋವನ್ನ ಸಹಿಸ್ಕೊಂಡೆ ಆತ ಹೇಳುವಂತಹ ಅದ್ಭುತವಾದ ಇನ್ನೊಂದು ಸಾಲು ಬರ್ತದೆ ಈ ಮಾತನ್ನು ಕೂಡ ನೀವು ಕೇಳಿರ್ತೀರಾ ಆ ಬಹಳ ಪ್ರಸಿದ್ಧವಾದ ಮಾತು ಆ ಆತ ಹೇಳ್ತಾನಂತೆ ನನಗೆ ಇಂತಹ ಶಿಕ್ಷೆ ಕೊಟ್ಟವರನ್ನು ಕ್ಷಮಿಸಿ ಬಿಡು ಅಂತ ಹೇಳುವಂತಹ ಬಹಳ ಪ್ರಸಿದ್ಧವಾದ ಮಾತಿದೆ ಫಾದರ್ ಫಾರ್ ಗಿವ್ ದೆಮ್ ಫಾರ್ ದೇ ನಾಟ್ ನೋ ವಾಟ್ ದೇ ಆರ್ ಡೂಯಿಂಗ್ ಅದ್ಭುತವಾದ ಸಾಲು ಇದು ಇದನ್ನ ಎಷ್ಟು ಸೊಗಸಾಗಿ ಕನ್ನಡಕ್ಕೆ ತರ್ತಾರೆ ಅಂತಂದ್ರೆ ನೀವು ಅದನ್ನ ಕೋಟ್ ಮಾಡಬಹುದು ಎಲ್ಲಾದ್ರೂ ಕ್ಷಮಿಸಿವರ ಇವರ ನೆಲೆ ತಂದೆ ತಾವೇನೆಸಗಿದವೆ ಎಸಗಿದ ಪೆವೆಂದು ಅರಿಹರಿಯುವರುತ್ತ ಸಾಲು ಅಂತಂದ್ರೆ ಕ್ಷಮಿಸು ಇವರನ್ನು ಎಲೆ ತಂದೆ ದೇವರೇ ನನ್ನನ್ನು ಈ ಶಿಲುಬೆಗೆ ಏರಿಸಿದಂತ ಇವರು ಇವರೇನ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ತಾವೇನ್ ಎಸಗಿದ ಪೆವೆಂದು ಅರಿಹರಿಯುವರು ಕ್ಷಮಿಸಿ ಇವರ ನೆಲೆ ತಂದೆ ಇಡೀ ಬೈಬಲ್ನ ಸಾರ ಅಥವಾ ಯೇಸುವಿನ ಸಂದೇಶದ ಒಂದು ಅದನ್ನು ಒಂದು ಸಾಲಲ್ಲಿ ಕೊಡಿ ಅಂತಂದ್ರೆ ಕೊಡಬಹುದಾದಷ್ಟು ಸೊಗಸಾದ ಈ ಸಾಲು ಬಹಳ ಪ್ರಸಿದ್ಧವಾದ ಸಾಲು ಇದು ಇಂಗ್ಲಿಷ್ ನಲ್ಲೂ ಕೂಡ ಬಹಳ ಜನಪ್ರಿಯ ಅನೇಕರು ಇದನ್ನ ಕೋಟ್ ಮಾಡ್ತಾರೆ ಉಲ್ಲೇಖಿಸ್ತಾರೆ ಗೋವಿಂದ ಪೈಗಳ ಈ ಸಾಲು ಇವತ್ತು ಕೂಡ ಅದು ತುಂಬಾ ಜನಪ್ರಿಯವಾಗಿದೆ ಕ್ಷಮಿಸಿ ಇವರ ಮೇಲೆ ತಂದೆ ತಾವೇನಗೆ ಎಸಗಿದ್ದ ಪೈವೆಂದರಿ ನಾವು ಯೇಸುವಿನ ಬಗ್ಗೆ ಹೇಳುವಾಗೆಲ್ಲ ಏಸು ಆ ಒಂದು ರೀತಿಯ ಕ್ಷಮೆಯಾಧರಿತ್ರಿ ಅಂತೆಲ್ಲ ನಾವು ಹೇಳುವ ಹಾಗೆ ಆ ಏಸು ತನ್ನನ್ನು ನೋಯಿಸಿದವರನ್ನೂ ಕ್ಷಮಿಸುವಂತಹ ದೊಡ್ಡ ಗುಣ ಇರುವವನು ಅಂತ ಹೇಳ್ತಾ ಇರ್ತೇವೆ ದಯೆ ಕ್ಷಮೆ ಇತ್ಯಾದಿಗಳೆಲ್ಲ ಆ ಏಸುವಿಗೆ ಸಂಬಂಧಪಟ್ಟ ಹಾಗೆ ಯಾವಾಗಲೂ ಉಲ್ಲೇಖಿಸುವಂತಹ ಸಾಲುಗಳು ಅದಕ್ಕೆಲ್ಲ ಪೂರಕವಾದಂತಹ ಈ ಮಾತಿದು ಹಾಗೆಲ್ಲ ಆದ ನಂತರ ಕೊನೆಗೆ ಆತ ಆ ಶಿಲುಬೆಯಲ್ಲಿ ತನ್ನ ಕೊನೆಯ ಅಹ್ ಕ್ಷಣವನ್ನು ಕಳೀತಾನೆ ಎಲ್ಲವೂ ಆಯ್ತು ಆತನ ಆತ್ಮ ದೇವರಲ್ಲಿಗೆ ಹೋಯಿತು ಎನ್ನುವುದನ್ನ ಆತ ಹೇಳ್ತಾನೆ ಕೊನೆಗೆ ಆ ತಂದೆಯೇ ಮಮ ಆತ್ಮವಂ ನಿನ್ನ ಕೈಗೊಪ್ಪಿಸುವೆ ಎಂದು ಗಗನದಿ ಏಸು ಕಣ್ಣೂರಿ ತುದಿ ಬೆಟ್ಟದಿಂ ಕರೆವ ತಾಯೆಡೆಗೆ ಮರಿ ಜಿಂಕೆ ಜಿಗಿವಂತೆ ಅಂತ ಸಾಲುಗಳೆಲ್ಲ ತಾಯಿಯ ಕಡೆಗೆ ಜಿಂಕೆ ಮರಿ ಜಿಂಕೆ ಹೋಗುವ ಹಾಗೆ ಆ ದೇವರೆಡೆಗೆ ಏಸುವಿನ ಆತ್ಮ ಹೋಯಿತು ಎನ್ನುವುದನ್ನ ಆ ಅದ್ಭುತವಾದ ಸಾಲುಗಳ ಮೂಲಕ ಹೇಳುತ್ತಾರೆ ಇದೆಲ್ಲ ಆದ ನಂತರ ಹ್ಮ್ ಆ ಘಟ ಎಲ್ಲ ಆಯ್ತು ಅಲ್ಲಿ ನೆರೆದಿದ್ದವರೆಲ್ಲ ಚದರಿ ಹೋದ್ರು ಆ ಸೂರ್ಯಾಸ್ತ ಕೂಡ ಆಗ್ತಾ ಬಂತು ಇದನ್ನು ನೋಡ್ಲಿಕ್ಕಾಗದೆ ಸೂರ್ಯನು ಅಸ್ತಮಿಸ್ತಾನೆ ಇದೆಲ್ಲ ಆದ ನಂತರ ಕೊನೆಯಲ್ಲಿ ಒಂದು ಮಾತು ಬರ್ತದೆ ಮೇರಿ ಆಫ್ ಮಗ್ದಲ ಅಂತ ಒಂದು ಉಲ್ಲೇಖ ಬರ್ತದೆ ಮಗ್ದಲ ಮರಿಯ ಆಕೆ ತುಂಬಾ ಶ್ರೀಮಂತೆ ತುಂಬಾ ದೊಡ್ಡ ವ್ಯಕ್ತಿ ಏಸುವಿನ ಆ ಪ್ರಬೋಧನೆಗಳಿಂದ ಆಕರ್ಷಿತರಾಗಿ ಏಸುವಿನ ಆ ಪ್ರವ ಇದನ್ನ ಸಂದೇಶವನ್ನ ಜಗತ್ಗೆ ಸಾರಲಿಕ್ಕೆ ಅಂತ ಮುಂದಿನ ಬದುಕನ್ನ ಮೀಸಲಿಟ್ಟಂತವಳು ಆಕೆ ದೂರದ ಒಂದು ಮರದ ಉದುಂಬರ ಮರದ ಅಡಿಯಲ್ಲಿ ನಿಂತ್ ನೆರಳಲ್ಲಿ ನಿಂತ್ಕೊಂಡು ತದೇಕ ದೃಷ್ಟಿಯಿಂದ ಆ ಶಿಲುಬೆಯಲ್ಲಿ ತೂಗಾಡ್ತಾ ಇರುವಂತಹ ಏಸುವನ್ನು ನೋಡುವ ಒಂದು ದೃಶ್ಯದನ್ನ ಹೇಳುವ ಮೂಲಕ ಈ ಭಾಗವನ್ನು ಅವರು ಮುಗಿಸ್ತಾರೆ ಆ ಆ ಮಗ್ದಲದ ಮರಿಯಳು ಆಕೆ ಆಮೇಲೆ ಅವಳಿಗೆಲ್ಲ ಗೊತ್ತು ಅವಳು ಸಾಕ್ಷಿ ಅವಳು ನೋಡ್ತಾ ಇದ್ದಾಳೆ ಆ ಆ ಮಗ್ದಲದ ಮರಿಯ ದಾವೀದ ಕುಲದ ಆದಿತ್ಯನ ನವಪ್ರಬೋಧನದ ಮುಂಗೋಳಿ ಅಂತ ಒಂದು ಶೀರ್ಷ ಒಂದು ಒಂದು ವಿಶೇಷಣವನ್ನ ಕೊಡ್ತಾನೆ ದಾವೀದ ಕುಲದ ಡೇವಿಡ್ ಅದೆಲ್ಲ ಕಥೆಗಳೆಲ್ಲ ತುಂಬಾ ಇದೆ ಅದನ್ನು ವಿವರಿಸಲಿಕ್ಕೆ ಸಮಯ ಇಲ್ಲ ಆ ಮಗ್ದಲದ ಮರಿಯೇ ಆದಿತ್ಯನ ನವ ಪ್ರಬೋಧನದ ಮುಂಗೋಳಿ ಮುಂದೆ ಯೇಸುವಿನ ಆ ಪ್ರಬೋಧನೆಯನ್ನ ಜಗತ್ತಿಗೆ ಸಾರ್ವ ಮಹತ್ವದ ಕೆಲಸವನ್ನು ಮಾಡಿದಾಕೆ ಆಕೆ ಆ ಏಕ ತದೇಕ ದೃಷ್ಟಿಯಿಂದ ಇಡೀ ಆ ಗೊಲುಗೊತ ಗುಡ್ಡದಲ್ಲಿದ್ದವರು ಎಲ್ಲರೂ ಹೋಗಿದ್ದಾರೆ ಏಸುವಿನ ಪ್ರಾಣ ಕೂಡ ಹೋಗಿ ಆಗಿದೆ ಆ ಸಿಲುಬೆಯಲ್ಲಿ ದೇಹ ತೂಗಾಡ್ತಾ ಇರುವುದನ್ನ ತದೇಕ ಚಿತ್ತ ನೋಡುವಂತ ಒಂದು ವ್ಯಕ್ತಿ ಮಾತ್ರಲ್ಲಿದ್ದಾಳೆ ಅದು ಮಂಗ್ದಲದ ಮರಿಯ ಹಾಗೆ ಈ ಕಡೆ ಚಂದ್ರೋದಯ ಆಗ್ತದೆ ಆ ಚಂದ್ರನ ಬೆಳದಿಂಗಳು ಯೇಸುವಿನ ಹಿಂಬದಿಗೆ ಒಂದು ಹಿನ್ನೆಲೆಯಾಗಿ ಇರುವ ಹಾಗೆ ಒಂದು ಸ್ಥಿತಿಯನ್ನ ಹೇಳಿ ಆ ಭಾಗವನ್ನ ಮುಗಿಸ್ತಾರೆ ತನ್ನ ಆತ್ಮದ ಅಮೃತತ್ವದಂತೆ ವಿಸಟಂಬರಿಯೇ ಬೆಳದಿಂಗಳ್ ಎತ್ ಎತ್ತಲುಂ ನಿಷ್ಪಂದಂ ಎತ್ತಲುಂ ಶಾಂತಂ ಎನ್ನುವ ಒಂದು ಮಾತಿನ ಮೂಲಕ ಆ ಭಾಗ ಮುಗೀತದೆ ಆ ಇದು ಗೋವಿಂದ ಪೈ ಅವರು ಬರೆದಂತಹ ಆ ಗೊಲ್ಗಥಾದ ಒಂದು ಒಂದು ಬಹಳ ಸ್ಥೂಲವಾಗಿ ಅದರ ಪರಿಚಯದ ಮಾತುಗಳು ಇನ್ನೊಂದೊಂದು ಹತ್ತು ನಿಮಿಷ ನಾನು ಇದ್ರ ಬಗ್ಗೆ ಹೇಳ್ತೇನೆ ಆಮೇಲೆ ಏನಾದ್ರೂ ಸೇರ್ಪಡೆ ಇದ್ರೆ ಮತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಆ ಇದಾಗಿ ಇದು ಬರೆದಿರೋದು ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಅಂತ ಹೇಳಿದೆ ಇದಾದ ನಂತರ ಒಂದು ಹತ್ತು ಹದಿನೈದು ವರ್ಷ ಕಳೆದ ಮೇಲೆ ಆ ಗೋವಿಂದಪ್ಪಯ್ಯ ಅವರಿಗೆ ಆ ನಮ್ಮ ದೇಶದಲ್ಲಿ ಕೂಡ ಇದೇ ತರದ ಒಬ್ಬ ಮಹಾತ್ಮ ಇದಾನಲ್ಲ ಆತನ ಬಗೆಗೂ ನನಗೊಂದು ಕಾವ್ಯ ಬರಿಬೇಕು ಆಲೋಚನೆ ಅವತ್ತೇ ಬಂದಿತ್ತಂತೆ ಆದ್ರೆ ಒಂದು ಹದಿನೈದು ವರ್ಷ ಕಳೆದ ಮೇಲೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಇನ್ನೊಂದು ಇದೇ ತರದ ಕಾವ್ಯವನ್ನು ಬರೀತಾರೆ ಅದು ಯೇಸು ಕ್ರಿಸ್ತನ ಜಾಗದಲ್ಲಿ ಬುದ್ಧನನ್ನ ಇಟ್ಟು ಅದನ್ನ ವೈಶಾಖಿ ಅಂತ ಕರೀತಾರೆ ಆ ಗಾತ್ರದಲ್ಲಿ ಗೊಲ್ಗೊತಕ್ಕಿಂತ ಸ್ವಲ್ಪ ದೊಡ್ಡದು ಆ ವೈಶಾಖಿ ಕೂಡ ಆ ಗೊಲ್ಗೊತದಷ್ಟೇ ಪರಿಣಾಮಕಾರಿಯಾದದ್ದು ಅದರಲ್ಲಿ ಕೆಲವು ವಿಚಾರಗಳನ್ನ ಆತ ಅವ್ರ ಮತ್ತೆ ಅವರಿಗೆ ಹೇಳಬೇಕು ಅಂತ ಅನಿಸಿದ್ದನ್ನ ಹೇಳುತ್ತೆ ವಿಶೇಷ ಅಂದ್ರೆ ವಿಶೇಷ ಅಂದ್ರೆ ಈ ತರ ಮಹಾತ್ಮರ ಬದುಕಿನ ಕೊನೆಯ ದಿನ ಯಾಕೆ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದಾರೋ ಇದು ಕವಿ ಪ್ರತಿಭೆ ಅದ್ರ ಬಗ್ಗೆ ಇಲ್ಲಿ ವಿಸ್ತಾರ ಹೇಳಲಿಕ್ಕೆ ನಾವು ಯಾರು ಅಲ್ಲ ಯೇಸುವಿನ ಕೊನೆಯ ದಿನ ಅದನ್ನ ಫೋಕಸ್ ಮಾಡದ ಹಾಗೆ ಬುದ್ಧನ ಕೊನೆಯ ದಿನ ಎನ್ನುವುದು ಕೂಡ ಅವರಿಗೆ ಮುಖ್ಯ ಆಗಿತ್ತು ನಿಮ್ಗೊಂದು ಕುತೂಹಲದ ಸಂಗತಿ ಹೇಳ್ತೇನೆ ದುರ್ದೃಷ್ಟವಶಾತ್ ಇನ್ನೂ ಕೆಲವು ಮಹಾತ್ಮರ ಕೊನೆಯ ದಿನಗಳನ್ನ ಆ ಗೋವಿಂದಪ್ಪಯ್ಯವರು ಮನಸ್ಸಿನಲ್ಲಿ ಇಟ್ಕೊಂಡಿದ್ರು ಪ್ರಭಾಸ ಅಂತ ಒಂದು ಕವನ ಸಿಗ್ತದೆ ಒಂದು ಖಂಡಕಾವ್ಯ ಸಿಗ್ತದೆ ಆದರೆ ದುರದೃಷ್ಟವಶಾತ್ ಅದು ಅಪೂರ್ಣ ಅದು ಪೂರ್ತಿ ಆಗಲಿಲ್ಲ ಅದರಲ್ಲಿ ಕೃಷ್ಣನ ಕೊನೆಯ ದಿನವನ್ನ ಸಂಕೇತಿಸಿದ್ದು ಸಂಕೇತಿಸ್ತಾರೆ ಅಂತ ನಮಗೆ ಗೊತ್ತಾಗ್ತದೆ ಹಾಗೇನೆ ಮತ್ತೊಂದು ದೇಹಲಿ ಅಂತ ಹೇಳುವ ಇನ್ನೊಂದು ಖಂಡ ಕಾವ್ಯ ಕೂಡ ಅಪೂರ್ಣ ಸ್ಥಿತಿಯಲ್ಲಿ ಅವರ ಸಂಗ್ರಹದಲ್ಲಿದೆ ಅದು ಮಹಾತ್ಮ ಗಾಂಧಿಯ ಬದುಕಿನ ಕೊನೆಯ ದಿನ ಗಮನಿಸಿ ಆಗಲಿ ಅಥವಾ ಕೃಷ್ಣ ಆಗಲಿ ಬುದ್ಧ ಆಗಲಿ ಮಹಾತ್ಮ ಗಾಂಧಿ ಆಗಲಿ ಇವರೆಲ್ಲ ಮಹಾತ್ಮರು ಅಂತ ಆಗ್ಲಿಕ್ಕೆ ಅವರು ಈ ಅವರು ಬದುಕಿದಂತ ಬದುಕಿನಲ್ಲಿ ಮಾಡಿದಂತಹ ವಿಶೇಷಗಳು ಇದೆಲ್ಲವನ್ನು ಕೂಡ ಅವರ ಬದುಕಿನ ಕೊನೆಯ ದಿನವನ್ನು ಇಟ್ಟುಕೊಂಡು ಒಂದು ರೀತಿಯ ಏನ್ ಹೇಳೋದು ಅದಕ್ಕೆ ನಮ್ಮಲ್ಲಿ ಫ್ಲಾಶ್ ಬ್ಯಾಕ್ ಟೆಕ್ನಿಕ್ ಅಂತ ಒಂದು ಬಳಸ್ತಾರಲ್ಲ ಆ ಕೊನೆಯ ದಿನದ ಒಂದು ಘಟನೆಯನ್ನು ಹೇಳಿ ಅದರ ಹಿಂದಿನ ಸಂಗತಿಗಳನ್ನು ಹೇಳುದು ಸಿಂಹಾವಲೋಕನ ಅಂತ ಕರೀತಾರೆ ಕನ್ನಡದಲ್ಲಿ ಕ್ರಮಕ್ಕೆ ಇದನ್ನು ಬಳಸ್ಕೊಂಡು ಮಾಡಿದಂತಹ ಒಂದು ವಿಶೇಷ ಪ್ರತಿಭೆ ಗೋವಿಂದಪ್ಪಯ್ಯವರು ವೈಶಾಖಿ ಆ ಹೆಸರನ್ನು ಯಾಕೆ ಇಟ್ರು ಅಂತಂದ್ರೆ ಆ ಬುದ್ಧ ಹುಟ್ಟಿದ್ದು ಕೂಡ ವೈಶಾಖಿ ಪೌರ್ಣಮಿ ದಿವಸ ವೈಶಾಖ ಮಾಕ್ಷದ ಪೌರ್ಣಮಿ ದಿವಸ ಅವ ಬುದ್ಧ ಪರಿನಿರ್ವಾಣ ಹೊಂದಿರೋದು ಕೂಡ ವೈಶಾಖ ಮಾಸದ ಪರಿ ಪೌರ್ಣಮಿ ದಿವಸ ಹಾಗಾಗಿ ಆ ವೈಶಾಖಿ ಎನ್ನುವ ಶಬ್ದ ಬುದ್ಧನ ಬದುಕಿಗೆ ಸಾಕಷ್ಟು ಚೆನ್ನಾಗಿ ಹೊಂದುತ್ತದೆ ಎನ್ನುವ ಕಾರಣಕ್ಕೋಸ್ಕರ ಇಲ್ಲಿ ಅದನ್ನು ಬಳಸ್ಕೊಂಡಿರ್ಬೇಕು ಉಂಟು ಆ ಈಗಾಗಲೇ ಆಗ ಡಾಕ್ಟರ್ ವೀಣಾ ಅವರು ಪ್ರಸ್ತಾಪ ಮಾಡಿದ್ರು ಗೋವಿಂದಪ್ಪ ಇವರಿಗೆ ಇಪ್ಪತ್ತೆರಡು ಭಾಷೆಗಳ ಜ್ಞಾನ ಇತ್ತು ಹೌದು ಪಾಲಿ ಇಂತ ಒಂದು ಭಾಷೆ ಇದೆ ನಮ್ಮ ದೇಶದಲ್ಲಿ ಸಂಸ್ಕೃತದಷ್ಟೇ ಪ್ರಾಚೀನವಾದಂತಹ ಮತ್ತೊಂದು ಭಾಷೆ ಬುದ್ಧನ ಮಾತುಗಳೆಲ್ಲ ದೊರಕುವುದು ಮೂಲದಲ್ಲಿ ಪಾಲಿ ಭಾಷೆಯಲ್ಲಿ ಹಾಗೆ ಪ್ರಾಕೃತ ಅಂತ ಮತ್ತೊಂದು ಭಾಷೆ ಇದೆ ಜೈನ ಸಾಹಿತ್ಯಗಳಿಗೆಲ್ಲ ಪ್ರಾಕೃತ ಹಿನ್ನೆಲೆ ಆ ಪಾಲಿ ಭಾಷೆಯನ್ನು ಕೂಡ ಸಾಕಷ್ಟು ತಿಳ್ಕೊಂಡವರೇ ನಮ್ಮ ಗೋವಿಂದಪ್ಪಗಳು ಆ ಪಾಲಿ ಭಾಷೆಯಲ್ಲಿದ್ದಂತಹ ಮಹಾಪರಿನಿಬ್ಬಾನ ಸುತ್ತ ಮಹಾಪರಿನಿರ್ವಾಣ ಸೂತ್ರ ಅಂತದನ್ನು ಅನುವಾದ ಮಾಡ್ಬೋದು ಸಂಸ್ಕೃತಕ್ಕೆ ಆ ಕೃತಿಯನ್ನ ಆಧಾರವಾಗಿಟ್ಟುಕೊಂಡು ಆ ಬುದ್ಧನ ಕೊನೆಯ ದಿನವನ್ನ ಹೇಳುವ ನಿರೂಪಿಸುವಂತ ಒಂದು ಪ್ರಯತ್ನವನ್ನು ಅವ್ರು ಮಾಡ್ತಾರೆ ಇಲ್ಲಿ ವ್ಯತ್ಯಾಸ ಏನು ಅಂತಂದ್ರೆ ಆ ಅಲ್ಲಿ ಒಂದು ರೀತಿಯ ರೌದ್ರ ಹಿನ್ನೆಲೆ ಇದೆ ಯಾಕೆಂದ್ರೆ ಅಲ್ಲಿ ಇಲ್ಲಿ ಗೊಲ್ಗೊಥಾದಲ್ಲಿ ಗೋಲ್ಗೊಥಾದಲ್ಲಿ ಯೇಸುವನ್ನ ಶಿಲುಬೆಗೇರಿಸುವಂತ ಒಂದು ರೌದ್ರ ಹಿನ್ನೆಲೆ ಇದ್ರೆ ಇಲ್ಲಿ ಆ ಬಗೆಯದಿಲ್ಲ ಇಲ್ಲಿ ಆ ಭಾವ ಪೂರ್ತಿ ಒಂದು ರೀತಿಯ ಸೌಮ್ಯ ಭಾವದಲ್ಲಿರ್ತದೆ ಅದನ್ನ ಕವಿ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಗಮನಿಸಬೇಕಾಗ್ತದೆ ಯೇಸುವಿಗೂ ಬುದ್ಧನಿಗೂ ಇಬ್ಬರು ಮಹಾತ್ಮರಾದರೂ ಕೂಡ ಅವರ ಬದುಕಿನ ಕೊನೆಯ ದಿನ ಒಬ್ಬರದ್ದು ರೌದ್ರ ಸನ್ನಿವೇಶದಲ್ಲಾದ್ರೆ ಮತ್ತೊಬ್ಬರದ್ದು ಸೌಮ್ಯ ಸನ್ನಿವೇಶದಲ್ಲಿ ಆ ಎರಡನ್ನು ಕೂಡ ಅವರು ಗಮನಿಸಿ ಆ ರೀತಿಯ ಪದಪುಂಜಗಳನ್ನ ಆ ರೀತಿಯ ಒಂದು ಹಿನ್ನೆಲೆಯನ್ನ ಆದರೆ ಸಮಾನವಾಗಿರುವಂತ ಎರಡು ಸಂಗತಿ ಅಲ್ಲಿ ಹೇಗೆ ಪ್ರಕೃತಿ ಹೇಗೆ ಆ ಸೂಚನೆಯನ್ನು ಕೊಟ್ಟಿತ್ತು ಅಂಥದ್ದೇ ಒಂದು ಸೂಚನೆಯನ್ನ ಬುದ್ಧನ ಕೊನೆಯ ದಿವಸಕ್ಕೆ ಕೂಡ ಪ್ರ ಪ್ರಕೃತಿ ಕೊಡುತ್ತಾ ಇರುವುದು ಇಂತ ಅನೇಕ ಸಾಮ್ಯತೆಗಳು ಈ ಎರಡೂ ಕಾವ್ಯಗಳಲ್ಲಿ ಇದೆ ಇಲ್ಲಿ ಇಲ್ಲಿ ಏನಾಗ್ತದೆ ಅಂದ್ರೆ ಬುದ್ಧ ತನ್ನ ಎಂಬತ್ತನೆಯ ವಯಸ್ಸಿನಲ್ಲಿ ಯೇಸು ಕ್ರಿಸ್ತ ಬದುಕಿದ್ದು ಮೂವತ್ತು ಮೂವತ್ತೆರಡು ವರ್ಷ ಮೂವತ್ತೆರಡನೇ ವರ್ಷದಲ್ಲಿ ಇಂತ ಒಂದು ವ್ಯಾಖ್ಯಾನ ಸಿಗ್ತದೆ ಬುದ್ಧ ಎಂಬತ್ತು ವರ್ಷ ಬದುಕಿದ್ದಾನೆ ನನಗಿನ್ನೂ ನಾನು ಹೇಳಬೇಕಾದನ್ನೆಲ್ಲ ಹೇಳಿ ಆಯ್ತು ಅಂತ ಅನಿಸಿದಾಗ ಒಂದು ರೀತಿಯ ಇಚ್ಛಾಮರಣೀಯ ಹಾಗೆ ನನ್ನ ದಿನ ಕೊನೆಗೆ ಬಂತು ಅಂತ ನಿರ್ಧಾರ ಮಾಡಿ ಆತ ದೇಹ ತ್ಯಾಗದ ಬಗ್ಗೆ ತನ್ನ ಶಿಷ್ಯರತ್ರ ಹೇಳುತ್ತಾನೆ ಇಂತ ದಿವಸ ನಾನು ಪರಿನಿರ್ವಾಣ ಹೊಂದುತ್ತೇನೆ ಆ ಯೇಸುವಿನ ಕ್ಷಮಿಸಿ ಆ ಬುದ್ಧನ ಜೊತೆಗಿದ್ದಂತಹ ಒಂದು ಭಿಕ್ಷುಗಳ ಬಳಗ ಬುದ್ಧನ ಆಪ್ತ ಶಿಷ್ಯನಾದಂತಹ ಒಬ್ಬ ಆನಂದ ಆನಂದನನ್ನು ಒಟ್ಟಿಗೆ ಕರ್ಕೊಂಡು ಇವರೆಲ್ಲ ವಿಹಾರಕ್ಕೆ ಹೋಗ್ತಾರೆ ಒಂದು ಜಾಗ ಕುಶನಾರ ಅಂತ ಹೇಳುವ ಜಾಗವನ್ನು ನಿರ್ಧರಿಸಿ ಇಲ್ಲಿ ನಾನು ಪರಿನಿರ್ವಾಣ ಹೊಂದುವುದು ಅಂತ ಅವನು ನಿರ್ಧಾರ ಮಾಡಿ ಆ ಮಾಡುವ ಮಾಡಬೇಕಾಗಿರುವ ಕೆಲಸಗಳೆಲ್ಲವನ್ನು ನನಗೆ ಮಾಡಿ ಆಯಿತು ಇನ್ನು ನಾನು ಆ ನನ್ನ ಕೊನೆಯ ದಿನಗಳಿಗೆ ಬರ್ತೇನೆ ಎನ್ನುವುದನ್ನು ಶಿಷ್ಯರ ಹತ್ರ ಹೇಳಿದಾಗ ಶಿಷ್ಯರಿಗೆಲ್ಲ ಗಾಬರಿ ಆಗ್ತದೆ ಅದನ್ನೆಲ್ಲ ಆ ಬಹಳ ಆತ್ಮೀಯ ಶಿಷ್ಯನಾದಂತಹ ಆನಂದ ಅದೆಲ್ಲವನ್ನು ದಾಖಲಿಸ್ತಾನೆ ಉಳಿದ ಶಿಷ್ಯಂದರಿಗೆ ಭಿಕ್ಷುಗಳಿಗೆ ಆ ಮಾಹಿತಿಯನ್ನು ಕೊಡ್ತಾನೆ ಅವರೆಲ್ಲರೂ ಸಹಿಸ್ಲಿಕ್ಕಾಗದ ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ ತಮ್ಮ ಗುರುಗಳು ಪರಿನಿರ್ವಾಣ ಹೊಂದುವ ದಿನ ಬರ್ತದೆ ಇದನ್ನೆಲ್ಲ ಅದನ್ನೆಲ್ಲ ಬಹಳ ವಿವರವಾಗಿ ಆತ ನಮ್ಮ ಗೋವಿಂದ ಪೈಗಳು ಹೇಳ್ತಾ ಹೋಗ್ತಾರೆ ಇಲ್ಲಿ ಗೋವಿಂದ ಪೈಗಳ ಒಂದು ಸಂಶೋಧನಾ ಹಿನ್ನೆಲೆ ಕೂಡ ಇಲ್ಲಿ ಮುಖ್ಯ ಆಗ್ತದೆ ಆಶ್ಚರ್ಯ ಆಗ್ಬೋದು ನಿಮ್ಗೆ ಬುದ್ಧ ಹುಟ್ಟಿದ್ದಿ ಯಾವಾಗ ಬುದ್ಧ ಪರಿನಿರ್ವಾಣ ಹೊಂದಿದ್ದು ಯಾವಾಗ ಅಂತ ನಿಖರವಾದ ಒಂದು ದಿನಾಂಕವನ್ನು ಕೂಡ ಗೋವಿಂದಪ್ಪಿಗಳು ಹೇಳ್ತಾರೆ ಅದ್ರ ಬಗ್ಗೆ ಚರ್ಚೆ ಇರ್ಬೋದು ಆದ್ರೆ ಇವರ ಒಂದು ಸಂಶೋಧನಾ ಪ್ರವೃತ್ತಿ ಎಷ್ಟು ಸ್ಪಷ್ಟವಾಗಿ ಕೆಲಸ ಮಾಡಿದೆ ಅಂತಂದ್ರೆ ಗೋವಿಂದಪ್ಪೈಗಳ ದಾಖಲೆಯ ಪ್ರಕಾರ ಬುದ್ಧ ಜನಿಸಿದ್ದು ಮಾರ್ಚ್ ಮೂವತ್ತು ಕ್ರಿಸ್ತ ಪೂರ್ವ ಐನೂರ ಎಂಬತ್ತೊಂದರಲ್ಲಿ ಇಷ್ಟು ನಿಖರವಾಗಿ ಅವರ ಟಿಪ್ಪಣಿಯಲ್ಲಿ ಕೊಡ್ತಾರೆ ಬುದ್ಧ ಹುಟ್ಟಿ ವೈಶಾಖ ಪೌರ್ಣಮಿ ದಿವಸ ಹುಟ್ಟಿದ್ದು ಆ ದಿವಸ ದಿನ ಹೇಗೆ ಬರ್ತದೆ ಅಂತಂದ್ರೆ ಬಿಸಿ ಬಿಫೋರ್ ಕ್ರೈಸ್ಟ್ ಕ್ರಿಸ್ತ ಪೂರ್ವ ಐನೂರ ಎಂಬತ್ತೊಂದನೇ ಇಸವಿ ಮಾರ್ಚ್ ಮೂವತ್ತಕ್ಕೆ ಅದೇ ಬುದ್ಧ ಪರಿನಿರ್ವಾಣ ಹೊಂದಿದ್ದು ಎಕ್ಸಾಕ್ಟ್ ಎಂಬತ್ತು ವರ್ಷ ಕಳೆದ ನಂತರ ಬರುವ ವೈಶಾಖ ಪೌರ್ಣಮಿ ಅದು ಇಸವಿ ಹೇಗೆ ಬರ್ತದೆ ಅಂತಂದ್ರೆ ಐನೂರ ಒಂದು ಏಪ್ರಿಲ್ ಹದಿನೈದಕ್ಕೆ ಐನೂರ ಎಂಬತ್ತೊಂದರಲ್ಲಿ ಹುಟ್ಟಿದ್ದು ಐನೂರ ಒಂದರಲ್ಲಿ ಕ್ರಿಸ್ತ ಪೂರ್ವ ಲೆಕ್ಕ ಈಚಕ್ ಬರ್ತದೆ ಎಂಬತ್ತು ವರ್ಷಗಳ ಕಾಲ ಆ ಬದುಕಿದಂತಹ ಆ ನಿಖರತೆ ಆ ಎಷ್ಟೋ ಜನ ಅಂದ್ರೆ ಒಪ್ತಾರೆ ಅದು ಬೇರೆ ವಿಷಯ ಆದ್ರೆ ಗೋವಿಂದ ಪೈಗಳಿಗೆ ಅಷ್ಟು ಸ್ಪಷ್ಟ ಇದೆ ಅಷ್ಟು ನಿಖರ ಇದೆ ಅವರ ಅಧ್ಯಯನದ ಫಲ ಅದು ಅಂತಹ ಎಂಬತ್ತು ವರ್ಷ ಬದುಕಿ ಪರಿನಿರ್ವಾಣ ಹೊಂದಿದಂತಹ ಬುದ್ಧನ ಬಗೆಗೆ ಒಂದು ಕಡೆ ಆ ಕೊನೆಯ ದಿನದ ವಿಶೇಷವನ್ನು ಹೇಳಬೇಕು ಮತ್ತು ಅದನ್ನು ಹೇಳುತ್ತಾ ಇರುವ ಹಾಗೆ ಒಂದು ಪರೋಕ್ಷವಾಗಿ ಬುದ್ಧನ ಸಂದೇಶವನ್ನು ಕೂಡ ಹೇಳಬೇಕು ಇದು ಕವಿಯ ಒಂದು ನಿಲುವು ಹಾಗಾಗಿ ಈ ಖಂಡ ಕಾವ್ಯದಲ್ಲಿ ಅದೆರಡನ್ನು ಅವರು ಜೋಡಿಸಿದಂತ ರೀತಿ ಬಹಳ ಸೊಗಸಾಗಿದೆ ಒಂದು ನೆಪ ಬೇಕು ತಾನೇ ಒಂದು 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 ಬದುಕಿನ ಕೊನೆಗೊಂದು ಸಾವಿಗೊಂದು ಒಂದು ನೆಪ ಬೇಕು ಬುದ್ಧನಿಗೂ ಹಾಗಾಗ್ತದೆ ಆ ಒಂದು ಒಬ್ಬ ಆ ಕಮ್ಮಾರ ಚುಂಗನ ಮನೆಯಲ್ಲಿ ಅವರು ಒಂದು ಸೂಕದ ಸೂಕರ ಮದ್ದವನ್ನು ತಿಂತಾರೆ ಅಂತ ಉಲ್ಲೇಖ ಬರ್ತದೆ ವೆರಿ ಇಂಟ್ರೆಸ್ಟಿಂಗ್ ಈ ಸಂಗತಿಗಳು ಅನೇಕರ ಆರಂಭದಲ್ಲಿ ಇದಕ್ಕೇನು ವ್ಯಾಖ್ಯಾನ ಮಾಡಿದ್ರೆ ಸೂಕರ ಮದ್ದ ಅಂತಂದ್ರೆ ಹಂದಿ ಮಾಂಸ ಉದ್ದ ಹಂದಿ ಮಾಂಸ ತಿಂದ ಅಂತ ಚರ್ಚೆಗಳೆಲ್ಲ ಆಗಿತ್ತು ಆಮೇಲೆ ಗೋವಿಂದ ಪಯ್ಯವರೂ ಸೇರಿದ ಹಾಗೆ ಅನೇಕರು ಅದ್ರ ಬಗ್ಗೆ ತಿದ್ದುಪಡಿಯನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ಸಂಶೋಧನೆಗಳನ್ನು ಮಾಡಿ ಸೂಕರ ಮದ್ದ ಅಂದ್ರೆ ಹಂದಿ ಮಾಂಸ ಅಲ್ಲ ಅದು ಒಂದು ಜಾತಿಯ ಅಣಬೆ ಆ ಫಂಗಸ್ ಅಣಬೆಯಿಂದ ಮಾಡಿದಂತಹ ಒಂದು ಆಹಾರವನ್ನ ಒಬ್ಬ ಭಕ್ತನ ಮನೆಯಲ್ಲಿ ಆ ಕಮ್ಮಾರ ಚುಂದ ಅಂತ ಹೇಳುವವನ ಮನೆಯಲ್ಲಿ ತಿಂದದ್ದು ಒಂದು ರೀತಿಯ ಅಜೀರ್ಣವೋ ಮತ್ತು ಆಗಿ ಅದು ಅನಾರೋಗ್ಯ ಅಲ್ಲಿಂದ ಪ್ರಾರಂಭ ಆಯಿತು ಆ ಬುದ್ಧನ ಕೊನೆಗೆ ಅದೊಂದು ನೆಪ ಆಯಿತು ಅಂತ ಒಂದು ವ್ಯಾಖ್ಯಾನ ಇದೆ ಆದರೆ ಅದೇ ಬುದ್ಧ ಯಾರು ಕೂಡ ಈ ಸೂಕ್ತ ಮತವನ್ನು ತಿಂದ ನಂತರ ಬುದ್ಧ ಹೀಗಾದ ನನ್ನ ಕೊನೆಗೆ ಇವನೇ ಕಾರಣ ಅಂತ ಹೇಳಬೇಡಿ ಹೇಗೆ ಕ್ಷಮಿಸಿವರ ನೆಲೆ ತಂದೆ ಅಂತ ಏಸು ಹೇಳಿ ತನ್ನ ಸಾವಿಗೆ ಪರೋಕ್ಷವಾಗಿ ಕಾರಣನಾ ಅಂತ ನಾಳೆ ಆ ಜನ ತೀರ್ಮಾನ ಮಾಡುವ ಸಂದರ್ಭ ಬರಬಹುದು ಖಂಡಿತ ಆ ಅವನಿಂದ ಆದದ್ದಲ್ಲ ಎನ್ನುವುದನ್ನ ಹೇಳ್ತಾರೆ ಯಾಕಂದ್ರೆ ತಪ್ಪು ಮಾಡಿದವರನ್ನು ಕ್ಷಮಿಸುವ ಒಂದು ಪದ್ಧತಿ ಅಂತಿದೆ ಮಹಾತ್ಮರಲ್ಲಿ ನಾವು ಯಾವತ್ತು ಕಾಣುವಂಥದ್ದು ಅದು ಗಾಂಧಿಯವರಲ್ಲಿ ಇರ್ಲಿ ಅಥವಾ ಯೇಸುವಿನಲ್ಲಿ ಇರ್ಲಿ ಎಲ್ಲರಲ್ಲ ಆ ಕಾರಣಕ್ಕೋಸ್ಕರ ಅವ್ರ ಮಹಾತ್ಮರಾಗುವುದು ಇಲ್ಲಿ ಕೂಡ ಅಂತ ಸಂಗತಿಗಳು ಬರ್ತವೆ ನಾನು ನಿಮ್ಗೆ ಆ ಇಲ್ಲಿ ಜನಪ್ರಿಯತೆಯ ದೃಷ್ಟಿಯಿಂದ ವೈಶಾಖಿಗಿಂತಲೂ ಗೊಲ್ಗೊತ ಪ್ರಖ್ಯಾತ ಆದದ್ದಾದ್ರೂ ಕೂಡ ನಿಮ್ಗೆ ಒಂದು ಭಾಗವನ್ನು ನಾನು ಓದಿ ಹೇಳಬೇಕು ನಿಮಗೆ ನಾನು ಎಲ್ಲೂ ಮಧ್ಯೆ ಬ್ರೇಕ್ ಮಾಡೋದಿಲ್ಲ ಆ ಏನು ಕವಿ ಪ್ರತಿಭೆಯ ಒಂದು ಸೊಗಸಿಗೋಸ್ಕರ ನಾನು ಒಂದು ನನಗೆ ಗೊತ್ತಾದ ರೀತಿಯಲ್ಲಿ ಓದ್ತೇನೆ ದಯವಿಟ್ಟು ಗಮನಿಸಿ ಇಲ್ಲಿ ಇದನ್ನ ಏನಾದ್ರು ತಲ್ಲೀನವಾಗಿ ನೀವು ಕೇಳಿದ್ರಿ ಅಂತಂದ್ರೆ ನೀವು ಗೋವಿಂದ ಪೈಗಳಿಗೆ ಗೌರವ ಪಡೆದಿರ್ಲಿಕ್ಕೆ ಆಗೋದಿಲ್ಲ ಅಷ್ಟೋದ್ಭುತವಾದ ಒಂದು ಸಾಲುಗಳು ಬರ್ತವೆ ಇಲ್ಲಿ ಆ ಇಲ್ಲಿ ಪರಿನಿರ್ವಾಣದ ದಿನವನ್ನೆಲ್ಲ ಘೋಷಿಸಿ ಆದ ಮೇಲೆ ಬುದ್ಧನ ಶಿಷ್ಯ ಆನಂದ ಒಂದು ಕಡೆ ಏಕಾಂತವಾಗಿ ಕೂತು ಬೇಸರ ಆಗ್ತದೆ ಅವನಿಗೆ ನನ್ನ ಗುರುಗಳು ಆ ಇನ್ನೇನೋ ದಿನ ಕೆಲವೇ ದಿನಗಳಲ್ಲಿ ಅಸ್ತಂಗತರಾಗ್ತಾರೆ ಅಂತ ಗೊತ್ತಿದ್ದು ಆ ದೂರದಲ್ಲಿ ನಿಂತು ಏಕಾಂಗಿಯಾಗಿ ಬುದ್ಧನನ್ನ ಆತ ನೋಡ್ತಾನೆ ನೋಡಿ ಮನಸ್ನಲ್ಲೇ ಹೇಳಿಕೊಳ್ಳುವ ಹಾಗೆ ಒಂದು ವಾಕ್ಯ ಬರ್ತದೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ ನೀವು ನೀವು ಕಂಡಂತಹ ಒಂದು ಬುದ್ಧನ ಚಿತ್ರವನ್ನ ಮನಸ್ಸಿನಲ್ಲಿ ಗ್ರಹಿಸ್ಕೊಳ್ಳಿ ಮತ್ತು ಗೋವಿಂದ ಪೈಗಳ ಈ ಸಾಲುಗಳನ್ನ ದಯವಿಟ್ಟು ತಲ್ಲೀನವಾಗಿ ಕೇಳಿ ಒಂದು ಪ್ಯಾರ ಓದ್ತೇನೆ ಇದನ್ನ ಬುದ್ಧನ ಶಿಷ್ಯ ಆನಂದ ಮನಸ್ನತ್ರವೇ ತನ್ನ ಮನಸ್ಸಿನಲ್ಲಿ ಕೇಳಿಕೊಳ್ಳು ಏಕಾಂತವಾಗಿ ಬಹುಶಃ ದೂರದಲ್ಲಿ ಆತ ನಿಂತ್ಕೊಂಡು ಬುದ್ಧನನ್ನು ಬುದ್ಧನಿಗೆ ಗೊತ್ತಾಗದ ಹಾಗೆ ಇದು ನೋಡ್ತಾ ಇದ್ದಾನೆ ಅಂತ ಕಾಣ್ತದೆ ಹಾಗೆ ಇಟ್ಕೊಳ್ಳೋಣ ನಾನು ಬಾರೆನ್ನ ಮನಸೆ ಮನಸ್ನತ್ರ ಅವನು ಬಾರೆನ್ನ ಮನಸೆ ನೋಡಲ್ಲಿ ಮರದಡಿಯಲ್ಲಿ ಕುಳಿತ ತಥಾಗತನ ನಸುಕಿನಲ್ಲಿ ನಸು ಮುನ್ನ ಮುಸುಕಿದ ಸುಗತನನ್ನೀಗ ನೆಟ್ಟನೆ ನೋಡ ವರುಷ ಎಂಬತ್ತಂತೆ ಹಿಂದೆ ತುಂಬಿತ್ತಂತೆ ತೊಗಲ್ ಅನಿತು ಸಡಿಲಿಲ್ಲ ನವಿರ್ ಅನಿತು ನರೆತಿಲ್ಲ ದನಿ ಅಣಂ ಕುಗ್ಗಿಲ್ಲ ಕುರಿ ಅಣಂ ಬಗ್ಗಿಲ್ಲ ಕಣ್ಣಾಲಿ ಬೆಳತಿಲ್ಲ ಹಲ್ಲೊಂದು ಜಗುಳಿಲ್ಲ ನೋಡ ನಂದ್ಯಾವರ್ತ ತರುವಂತೆ ಮಧ್ಯಮೋನ್ನತನ ಜಂಬೂಫಲದ ಧವಲ ದೇಹಛವಿಯ ಶೈವಲಾಚನ್ನ ಕಾಸಾರದ ಅಂತೆ ಆನನಂ ನೋಡ ಎನಿತು ಗಂಭೀರ ನೋಡ ಮೋಡದ ಮರೆಯ ಮಿಂಚಂತೆ ದಾಚೆ ನಿಟ್ಟಿಪ್ಪ ಮೂಲ ನೇತ್ರವ ಕರ್ಣಗಳೋ ಎನಿತೋ ಪ್ರಶ್ನೆಗೊಗುವ ಆನೆ ಬಾಗಿಲು ನೋಡ ನಾಸಿಕವೋ ಮಾರನಂ ಸೋವ ಕಹಳೆಯೋ ನೋಡ ಬಾಯೋ ವಾಗ್ ಜಾಹ್ನವಿಯ ಅನಂತ ಕಾಲದ ಹುಯ್ಯುವ ಸಾಗರ ದ್ವಾರವದೋ ನೋಡ ನೋಡ ವಿಶಾಲ ವೃಕ್ಷವೋ ವಿಧಾತ ವಿಧಾತ ದಾ ಪಾಟಲಾಭ್ರವೋ ನೋಡ ನ್ಯ್ರೋಯೋ ಆಜಾನು ಬಾಹು ನೋಡ ವಿಪುಲಾಂಕವೋ ಕಕುತ್ತಯಂತರೀಪವೋ ನಿಶೀತದ ಶಶಾಂಕ ತಪವೋ ಬ್ರಹ್ಮಚರ್ಯದ ಶೀತಲೋಜಸ್ವಿತೆಯೋ ನೋಡ ತಣಿಯೆ ನೋಡ ಕಣ್ ಕುಡಿದು ನೋಡ ಹಿಂದೆ ಈ ಜ್ಞಾನದ ಈ ಧ್ಯಾನದ ಈ ಶಾಂತಿಯ ಈ ಕಾಂತಿಯ ಈ ಅರ್ಹಂತ ಈ ಧರ್ಮ ವಿನಯ ವಿದ್ಯಾಚರಣ ಸಂಪನ್ನ ಈ ಅನುತ್ತರವ ಈ ಪುರುಷದ ಅದಮ್ಯ ಸಾರಥಿಕವ ಈ ಸುಗತ ಈ ದೇವಮಾನುಷ್ಯ ಶಾಸ್ತ್ರವ ಈ ಸಂಬುದ್ಧ ಈ ಲೋಕವೇತೃ ಈ ಭಗವಂತ ಈ ದಯೈಕಾಲೋಕ ಈ ಅಪರ ಭಾನುವಾಳ್ದಪನ ನಿಬ್ಬಯಲೊಳಗೆ ನೋಡ ಇಷ್ಟು ಅದ್ಭುತವಾದ ಸಾಲುಗಳಿದು ಅಂತಂದ್ರೆ ನೀವು ಒಂದು ಬುದ್ಧನ ಚಿತ್ರವನ್ನ ತೋರಿಸಿ ಇದು ಬುದ್ಧ ಅಂತ ಹೇಳಬಹುದು ಒಂದು ಬುದ್ಧನ ಪ್ರತಿಮೆಯನ್ನ ಇಟ್ಟು ಯಾರೋ ಒಂದು ಮಗು ಕೂಡ ಇದು ಬುದ್ಧ ಅಂತ ತೋರಿಸ್ಬೋದು ಬುದ್ಧನ ಚಿತ್ರಣವನ್ನ ಶಬ್ದದಲ್ಲಿ ಕಟ್ಟಿಕೊಡೋದು ಹೇಗೆ ಇದು ಕವಿಯ ಸವಾಲು ನೀವು ಇನ್ನೊಮ್ಮೆ ತಲ್ಲಿನವಾಗಿ ಕೃತಿ ಸಿಕ್ಕಿದ್ರೆ ಈ ಭಾಗವನ್ನೊಮ್ಮೆ ನೋಡಿ ಏಕಾಂತವಾಗಿ ಓದಿ ನೀವು ಮನಸ್ಸಿನಲ್ಲಿ ಗ್ರಹಿಸಿಕೊಂಡ ಬುದ್ಧನನ್ನ ಈ ಕವಿ ಪ್ರತಿಭೆ ಹೇಗೆ ಚಿತ್ರಿಸಿದೆ ಅವನ ಹಣೆಯಿಂದ ಕಣ್ಣಿಂದ ಶುರುವಾಗಿ ಪಾದದವರೆಗೆ ಆ ಬುದ್ಧನನ್ನ ಅದು ಕೂಡ ಎಂಥ ಸಂದರ್ಭ ಸೃಷ್ಟಿಸಿದಾರಂತೆ ಬುದ್ಧನ ಪರಮ ಶಿಷ್ಯ ಆನಂದ ದೂರ ನಿಂತು ಏಕಾಂತದಲ್ಲಿ ನಿಂತು ತನ್ನ ಮನಸ್ನನ್ನೇ ಉದ್ದೇಶಿಸಿ ಮಾತನಾಡುವ ಹಾಗೆ ಈ ಭಾಗ ಇದೆ ವೇಶಾಖಿ ಎನ್ನುವ ಭಾಗದ ಈ ಕಾವ್ಯದ ತುಂಬ ಸೊಗಸಾದಂತಹ ಒಂದು ಭಾಗ ಇದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಂದು ಐದು ನಿಮಿಷದಲ್ಲಿ ಮುಗಿಸ್ತೇನೆ ಆ ಇನ್ನೊಂದು ನಾನು ಆಗ್ಲೇ ಹೇಳಿದ ಹಾಗೆ ಬುದ್ಧನ ಕೊನೆಯ ದಿನ ಎಲ್ಲ ನಿಜ ಆದ್ರೆ ಬುದ್ಧನ ಕೊನೆಯ ದಿನವನ್ನು ಮಾತ್ರ ಹೇಳಲಿಕ್ಕಾಗುವುದಿಲ್ಲ ಆ ಬುದ್ಧನ ಕೊನೆಯ ದಿನದ ಮಧ್ಯೆ ಬುದ್ಧನ ಸಂದೇಶ ಕೂಡ ಮುಖ್ಯ ಬುದ್ಧನ ಸಂದೇಶವನ್ನ ಹೇಗೆ ಹೇಳಬಹುದು ಅದು ಸಂದೇಶವಾಗಿ ಪ್ರವಚನವಾಗಿ ಹೇಳುತ್ತಾ ಹೋಗುವುದು ಅದರ ಸ್ವರೂಪ ಬೇರೆ ಒಬ್ಬ ಕವಿ ಹೇಗೆ ಸಂದೇಶವನ್ನು ಕೊಡಬಹುದು ಇಲ್ಲೊಂದು ಕೆಲವು ಸಾಲುಗಳಿವೆ ಗಮನಿಸಿ ನಾನು ಅಷ್ಟು ಆಗ ಹೋದಿದ ಅದೇ ಕ್ರಮದಲ್ಲಿ ಓದ್ತೇನೆ ಗಮನಿಸಿದನ್ನ ಇದು ಬುದ್ಧನ ಸಂದೇಶ ಬುದ್ಧ ಏನು ಹೇಳಬಹುದು ಬದುಕಿನ ಕೊನೆಯ ಹಂತದಲ್ಲಿ ತನ್ನ ಸ್ನೇಹಿತರಿಗೆ ತನ್ನ ತನ್ನ ಶಿಷ್ಯರಿಗೆ ಆತ ಹೇಳ್ತಾನಂತೆ ಗಮನಿಸಿ ವೀರರಿರ ವೀರಸೂಗಳಿರ ಕೇಳಿರಿ ನಿಮಗೆ ಧರ್ಮ ಧರ್ಮವ ಸಮಾಸತಃ ಪೇಳ್ಬೇಕು ಧರ್ಮವನ್ನು ಹೇಗೆ ಹೇಳಬೇಕು ಅದನ್ನ ನಮ್ಮ ಎಲ್ಲ ಪುರಾಣಗಳು ಅದನ್ನೇ ಮಾಡಿರೋದು ಅದನ್ನ ಕಥೆಯ ರೂಪದಲ್ಲೋ ನಮಗ ಅರ್ಥ ಆಗುವ ರೂಪದಲ್ಲೋ ಉದಾಹರಣೆಗಳ ಸಹಿತ ಹೇಳಿದ್ರೆ ಮಾತ್ರ ಜನಮಾನಸದಲ್ಲಿ ಆ ಉಳಿಲಿಕ್ಕೆ ಸಾಧ್ಯ ಇಲ್ಲಿ ಎಷ್ಟು ಸೊಗಸಾಗಿ ಬುದ್ಧ ಸಂದೇಶವನ್ನ ಸರಳ ಸಾಲುಗಳಲ್ಲಿ ಹೇಳ್ತಾರೆ ಗಮನಿಸಿ ಬುದ್ಧ ಹೇಳ್ತಾನಂತೆ ನಿಮ್ಗೆ ಧರ್ಮವ ಸಮಾಸತಃ ಪೇಳುವೆ ಏನಂತೆ ಅದು ಇಡೀ ಬುದ್ಧ ಸಂದೇಶ ಕೆಲವು ಸಾಲುಗಳಲ್ಲಿ ಉದುಗಿದೆ ಗಮನಿಸಿ ನೂರಾಳುಗಳಂ ರಣದಿ ಗೆದ್ದವನಿಗಿಂತ ತನ್ನ ತಾಮ್ ಗೆದ್ದವನೇ ಜೇತರೊಳಗುತ್ತಮ್ ನೂರು ಜನರನ್ನ ನೀನು ರಣರಂಗದಲ್ಲಿ ಗೆಲ್ಲುವುದಕ್ಕಿಂತ ನಿನ್ನನ್ನು ನೀನು ಗೆಲ್ಲುವುದು ನಮ್ಮ ಅನೇಕ ಪುರಾಣಗಳು ಧಾರ್ಮಿಕ ಕಾವ್ಯಗಳು ಇದನ್ನು ಬೇರೆ ಬೇರೆ ರೂಪದಲ್ಲಿ ಹೇಳಿದೆ ಅಧ್ಯಾತ್ಮದ ಅತ್ಯಂತ ಮುಖ್ಯವಾದ ಸಂದೇಶವೇ ಇದು ಬುದ್ಧನು ಅದನ್ನೇ ಹೇಳಿರೋದು ನಿರ್ವೇ ವಿನಾವೈರದಿಂದ ವೈರವಾರದ ಕ್ರೋಧದಿಂದ ಅಕ್ರೋಧದಿಂದ ಕ್ರೋಧವಂ ಸಾಧುತನದಿಂದ ಅಸಾಧುವಂ ದಾನದಿ ಕದರಿಯವಂ ಸತ್ಯದಿನ್ ಅಸತ್ಯವಂ ಗೆಲಕ್ಕು ರಾಗದಲ್ಲೂ ಕಿಚ್ಚಿಲ್ಲ ದ್ವೇಷದಲ್ಲೂ ನೆಗಳಿಲ್ಲ ಮೋಹದಲು ಬಲೆಯಿಲ್ಲ ಕೃಷ್ಣೆಯೊಳು ಸೆಳವಿಲ್ಲ ಮಿಕ್ಕು ಅನ್ಯ ಸುಖವಿಲ್ಲ ಕಳ್ಳು ಕೊಲೆ ಕಳ್ಳತನ ಸುಳ್ಳು ಹಾದರ ಮೋಸ ಅತಿ ತಿಂಡಿ ಜೂಜು ಇವಕ್ಕೆ ಗಂಟು ಬಿದ್ದವನಿಲ್ಲೆ ಇಲ್ಲೇ ತನ್ನ ಬೇರ್ ಅಗೆದ ಪಂ ಮಲ್ಲರಿರ ಆದುದರಿನ್ ಆ ವ್ಯಸನಗಳ ಗೋಜಿಗಾಗದಿರಿ ಮೈಗಳ್ಳರಾಗದಿರಿ ನಿದ್ದೆಗೀಡಾಗದೆ ಉದ್ಯೋಗಿಸಿರಿ ನೆನವೆಂತು ಕರಗುತ್ತಿರೆ ಮತಿಯಂತೂ ಮಿರುಗುತ್ತಿದೆ ತಾಯಿ ತಂದೆಯರ ಸದಾ ಸೇವಿಸಿರಿ ಮಕ್ಕಳಂ ಮಡದಿಯನ್ ಅರ್ಥಿರಿ ಶ್ರದ್ಧೆ ಶೀಲಂ ಲಜ್ಜೆ ಲೋಕಾಪವಾದ ಭಯ ಲೋಕಾಪವಾದ ಭಯ ವಿದ್ಯೆ ಸ್ವಾರ್ಥತ್ಯಾಗ ಪ್ರಜ್ಞೆ ಎಂಬ ಅಗ್ನಿಯಿಂ ಸುಡದ ನೀರಿಂ ನಾಂದದ ಅರಸರುಂ ಕಳ್ಳರುಂ ದಾಯಾದರುಂ ದೋಚದ ಈ ಸಪ್ತ ಧನವ ಸಂಗ್ರಹಿಸಿ ಎಷ್ಟು ಸೊಗಸಾದ ಸಂಗತಿ ಇದನ್ನ ವ್ಯಾಖ್ಯಾನದ ಅಗತ್ಯ ಇಲ್ಲ ಇದು ನಾವು ಯಾವುದನ್ನ ಬಹಳ ದೊಡ್ಡ ಧಮ್ಮಪದ ಅಂತಲೋ ಅಥವಾ ಬುದ್ಧನ ಸಂದೇಶ ಅಂತಲೋ ನಾವು ಪುಟಗಟ್ಲೆ ಪುಸ್ತಕಗಟ್ಲೆ ಗ್ರಂಥಗಟ್ಲೆ ಓದಿ ಅಭ್ಯಾಸ ಮಾಡುವುದನ್ನ ಒಬ್ಬ ಕವಿ ಸಮರ್ಥವಾದ ನಾಲ್ಕು ಸಾಲಲ್ಲಿ ಹೇಳಬಲ್ಲ ಅಂತಂದ್ರೆ ಅದು ಹೆಚ್ಚು ಜನರಿಗೆ ತಲುಪ್ತದೆ ನಮ್ಮ ಗೋವಿಂದ ಪೈಗಳ ಉದ್ದೇಶ ಕೂಡ ಆ ಬಗೆಯದಾಗಿತ್ತು ಅದನ್ನ ಅವರು ಇನ್ನೂ ಸಾಕಷ್ಟು ಇರ್ಬೋದು ನಾನು ಅದನ್ನ ಇಷ್ಟು ವಿಸ್ತರಿಸಲಿಕ್ಕೆ ಬಯಸೋದಿಲ್ಲ ಇನ್ನು ಕೊನೆಯದಾಗಿ ಆತನ ಆ ಭಗವಂತನ ಪರಿನಿರ್ವಾಣ ಹೊಂದುವ ಭಾಗ ಹೇಗೆ ಎನ್ನುವುದರ ಬಗ್ಗೆ ಎರಡು ವಾಕ್ಯ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಆ ಸಂದರ್ಭಗಳನ್ನು ಕೂಡ ಹೇಗೆ ಏಸುವಿನ ಕೊನೆಯ ದಿನವನ್ನ ಉಲ್ಲೇಖಿಸ್ತಾರೋ ಅಂತದ್ದೇ ಒಂದು ಭೂಮಿಕೆಯನ್ನು ಸಿದ್ಧಪಡಿಸಿ ಅವರು ಬುದ್ಧನ ಪರಿನಿರ್ವಾಣವನ್ನು ಕೂಡ ಉಲ್ಲೇಖಿಸ್ತಾರೆ ನಾನು ಆಗ್ಲೇ ಹೇಳಿದ ಹಾಗೆ ಎರಡಕ್ಕಿರುವಂತ ಮುಖ್ಯ ವ್ಯತ್ಯಾಸ ಅಲ್ಲಿ ಯಾವುದೋ ಒಂದು ರೌದ್ರ ಹಿನ್ನೆಲೆ ಇದೆ ಅಲ್ಲೊಂದು ರೀತಿಯ ಬಡ ಹುಟ್ಟಿಸುವ ಸಂಗತಿ ಇದೆ ಏಸುವನ್ನ ಶಿಲುಬೆಗೇರಿಸುವ ವಿವರ್ಣನೆಗಳ ಅನಿವಾರ ಅಕ್ರೋಧ ಇದೆ ಆದ್ರೆ ಬುದ್ಧನ ಪರಿನಿರ್ವಾಣ ಶಾಂತ ಇದೆ ಅಲ್ಲೊಂದು ಸೌಮ್ಯ ಭಾವ ಇದೆ ಕವಿ ಆ ಎರಡೂ ಮಹಾತ್ಮರ ಕೊನೆಯ ದಿನಗಳನ್ನು ವರ್ಣಿಸುವಾಗ ಎಷ್ಟು ಜಾಗೃತೆಯಿಂದ ಇರಬೇಕಾಗ್ತದೆ ಅನ್ನೋದಕ್ಕೋಸ್ಕರ ಮಾತನ್ನು ಹೇಳಿದ್ದು ನೋಡಿ ಅಂದು ವೈಶಾಖ ಪೂರ್ಣಮಿಯ ಕುಜವಾರದ ರಜನಿಯ ಅಂತಿಮ ಕುಜವಾರ ಆ ರಜನಿ ಬೆಳದಿಂಗಳು ಅಂತಿಮ ಯಾಮದೊಳಗೆ ಸಾವೆಯ ಕಾಳು ಬೀಳೆ ಕೇಳಿಸೆ ಸಾವೆಯ ಕಾಳು ಸಾಸಿವೆ ಕಾಳು ಬಿದ್ರೂ ಕೇಳುವಷ್ಟು ನಿಶಬ್ದ ಪ್ರಕೃತಿ ನಿಶಬ್ದ ನಿಶ್ಚೇಷ್ಟ ನಿಷ್ಪಂದ ಮೀರೆ ಶುಭ್ರ ಜ್ಯೋತಿಷ್ಮತಿಯ ಚಾರು ಚಂದ್ರಮಂ ಪಶ್ಚಿಮಾಕಾಶ ಕಿಳಿತಂದು ಉತ್ತರ ಶೀರ್ಷವಾಗಿ ಬಲವಂಕದಲ್ಲಿ ಪಂಚಾಸ್ಯ ಶಯ್ಯೆಯಲ್ಲಿ ಮಲಗಿಹ ತಥಾಗತನನ್ನು ಅಭಿಮುಖಿಸಿ ಬೆಳದಿಂಗಳ ಬೆಳದಿಂಗಲ್ ಆಫಾಲ ಹೊದಿಸಿ ಅವದಾತ ಕಾಯನ್ ಅವಧಾತ ಕರಿಸೆ ಮಂದ್ರತಾ ಅಂಬರವರಿದು ತಾರ ಮಂದ್ರಂ ಸರಿದು ಕೆಳಗಿಂದ ಮೇಲೇರಿ ಮೇಲಿಂದ ಕೆಳಗಿಳಿದು ಆತ ಮರಣ ಶೈಯಲ್ಲಿದ್ದ ಕಾಲಕ್ಕೆ ಕೂಡ ಅವನ್ ಯಾವುದೋ ಧ್ಯಾನದಲ್ಲಿ ಅಲ್ಲೊಂದು ಆ ಒಂದು ಉಚ್ಛಾಸ ನಿಶ್ವಾಸ ಸಂಗತಿಗಳೆಲ್ಲ ಬರ್ತದೆ ಆ ನಮ್ಮಲ್ಲಿ ಹೇಗೆ ವೇದಿಕ್ ಚಾಂಟಿಂಗ್ ಮಾಡುವಾಗ ಏರು ಸ್ವರ ಕೆಳಸ್ತರ ಅಂತೆಲ್ಲ ಹೇಳುವ ಹಾಗೆ ಕೆಲವು ಲೆಕ್ಕಾಚಾರಗಳು ಕೆಲವು ಮಂತ್ರಗಳು ಆರೋಹಣ ಅವರೋಹಣ ಪದ್ಧತಿಗಳನ್ನೆಲ್ಲ ಮಾಡ್ತಾನಂತೆ ಅದೆಲ್ಲವನ್ನು ಮಾಡಿ ಆದ ಮೇಲೆ ಆ ಶಿಷ್ಯರ ಮಧ್ಯೆ ನೀರ ಬುದಂತೆ ಕರೆಗುರುಳುವ ತೆರೆಯಂತೆ ಉದುರುವ ತಾರಗೆಯಂತೆ ಸುರಿದು ಬರಿದಿಹ ಮೋಡದಂತೆ ಬತ್ತಿಯುಂ ಎಣ್ಣೆ ಮುಗಿದ ದೀವಿಗೆಯಂತೆ ಎಣ್ಣೆ ಮುಗಿದ ದೀವಿಗೆಯಂತೆ ಕ್ಷಿತಿಚದಿಂ ಸಿಡಿದ ಮಿಂಚು ಅಂಬರದೊಳ ಒಣೆವಂತೆ ಭಗವಂತನೊಡನೆ ಪರಿನಿರ್ವಾಣ ಅಲ್ಲೂ ಕೂಡ ಆ ಕೊನೆಯ ಪರಿನಿರ್ವಾಣಗೊಳ್ಳುವ ಆ ಪ್ರೊಸೆಸ್ ಅನ್ನು ಕೂಡ ಇಂಚಿಂಚಾಗಿ ಆ ಕೊನೆ ಆಗುವ ವಿಧಾನವನ್ನ ಆತ ಹೇಳ ಪೈಗಳು ಹೇಳುತ್ತಾರೆ ಸೊ ಇಲ್ಲಿ ಕೂಡ ಆ ಒಂದು ಕೊನೆ ಉಳಿಯೋದು ಅಲ್ಲಿ ಅಲ್ಲೂ ಕೂಡ ಗೋವಿಂದ ಗೊಲಗೊತಾದಲ್ಲೂ ಕೂಡ ಆ ಒಂದು ರೀತಿಯತ್ತಲು ನಿಷ್ಪಂದಂ ಎತ್ತಲು ಶಾಂತಂ ಎನ್ನುವ ಹಾಗೆ ಎಂಡ್ ಮಾಡುತ್ತಾರೆ ಇಲ್ಲಿ ಕೂಡ ಪಶ್ಚಿಮ ನಿರಭ್ರ ನಭದಲ್ಲಿ ದಿಗಂತಕ್ಕೆ ಮೆಲ್ಲ ಮೆಲ್ಲನೆ ಅವತರಿಸು ಕಿರಣಂ ಅಂತ ಒಂದು ಶಾಂತದ ಸ್ವಭಾವದಲ್ಲಿ ಒಂದು 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 ನಾವೆಲ್ಲ ಹೇಳ್ತೀವಲ್ಲ ಭದ್ರಂ ಜಯಂ ಮಂಗಳಂ ಅಂತ ಹೇಳಿ ಮುಗಿಸುವ ಹಾಗೆ ಆ ಕೊನೆಯಲ್ಲಿ ಅದನ್ನು ಮುಗಿಸುವ ರೀತಿ ಕೂಡ ಆ ಬಗೆಯದು ಆ ಇವಿಷ್ಟು ಎರಡು ಕೃತಿಗಳ ಒಂದು ಸಣ್ಣ ಪರಿಚಯದ ಹಿನ್ನೆಲೆಯಲ್ಲಿ ಹೇಳಿರುವುದು ಆ ನಾನು ಮುಗಿಸುವ ಮೊದಲು ಇವತ್ತು ಸಾಕಷ್ಟು ಮುಂದೆ ಬಂದಾಗಿದೆ ಗೋವಿಂದ ಪೈಗಳ ಕಾಲ ಎಲ್ಲ ದಾಟಿ ಇವತ್ತು ತಂತ್ರಜ್ಞಾನದ ಯುಗದಲ್ಲಿ ನಾವಿದ್ದೇವೆ ಆನ್ಲೈನ್ ಕಾರ್ಯಕ್ರಮಗಳನ್ನು ಮಾಡುವಷ್ಟು ಬಂದಿದ್ದೇವೆ ಜಗತ್ತಿನ ಯಾವ ಆ ಜ್ಞಾನ ಕೂಡ ಇವತ್ತು ಬೆರಳ ತುದಿಯಲ್ಲಿ ಸಿಕ್ಕುವ ಹಾಗೆ ನಾವು ಮುಂದುವರೆದಿದ್ದೇವೆ ಆದ್ರೆ ಗೋವಿಂದಪ್ಪಯ್ಯವರ ಕಾಲ ಹೇಗಿತ್ತು ಆ ಹಿನ್ನೆಲೆಯಲ್ಲಿ ನಾವು ಇವರ ಈ ಪ್ರಯೋಗಗಳನ್ನೆಲ್ಲ ಗಮನಿಸಬೇಕು ಆ ಈ ಮಹಾತ್ಮರ ಬಯೋಗ್ರಫಿಯನ್ನು ಕೊಡುವುದೋ ಇತ್ಯಾದಿಗಳು ಗೋವಿಂದಪ್ಪ ಉದ್ದೇಶ ಆಗಿರ್ಲಿಲ್ಲ ಆದ್ರೆ ಕನ್ನಡ ವಿಸ್ತಾರ ಗೋವಿಂದಪ್ಪ ಅಥವಾ ಶಿವರಾಮ ಕಾರಂತರಾಗ್ಲಿ ಇಂಥವರನ್ನೆಲ್ಲ ಕುರಿತು ಹೇಳುವಾಗ ನಾವು ಹೇಳುದೇನು ಅಂತಂದ್ರೆ ಇವರು ತಮ್ಮ ಕಾಲಕ್ಕೆ ಕನ್ನಡವನ್ನ ವಿಸ್ತರಿಸಿದ್ರು ಹೇಗ್ ವಿಸ್ತರಿಸಿದ್ರು ಯಾವುದೋ ಬೇರೆ ಭಾಷೆಯಲ್ಲಿರುವ ಅಥವಾ ಜಗತ್ತಿನಾದ್ಯಂತ ಇರುವಂತಹ ಆ ಜ್ಞಾನ ಅಂತೇನಿದೆ ಯಾವುದು ಕನ್ನಡದಲ್ಲಿ ಲಭ್ಯ ಇಲ್ಲ ಅದನ್ನ ಕನ್ನಡಕ್ಕೆ ತರದಿ ಅವರಿಗೆ ಯೇಸು ಕೃಷ್ಣ ಮಹಾತ್ಮ ಗಾಂಧಿ ಇವರೆಲ್ಲರಲ್ಲೂ ಒಂದು ಬುದ್ಧ ಇವರೆಲ್ಲರೂ ಒಂದು ಸಾಮ್ಯತೆಯನ್ನು ಕಾಣುವ ಈಗಾಗಲೇ ಹೇಳಿದ್ದೆ ಆಗ ಯಾರಾದ್ರೂ ಇಲ್ಲ ಅಂತಂದ್ರೆ ಜಾಯಿನ್ ಆಗಲಿಲ್ಲ ಅಂದ್ರೆ ಈಗ ಹೇಳ್ತೇನೆ ಗೋಲಗಥ ಯೇಸುವಿನ ಕೊನೆಯ ದಿನ ಅಂದ್ರೆ ಆ ವೈಶಾಖಿ ಬುದ್ಧನ ಕೊನೆಯ ದಿನ ಇನ್ನೂ ಎರಡು ಕೊನೆಯ ದಿನಗಳನ್ನ ಗೋವಿಂದಪ್ಪಯ್ಯವರು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರು ದುರದೃಷ್ಟವಶಾತ್ ಅದು ಅಪೂರ್ಣವಾಗಿದೆ ಒಂದು ಕೃಷ್ಣನ ಕೊನೆಯ ದಿನ ಪ್ರಭಾಸ ಇನ್ನೊಂದು ದೇಹಲಿ ಅಂದ್ರೆ ಆ ಅದ್ರ ಎರಡು ಅರ್ಥ ಇದೆ ದೆಹಲಿಯಲ್ಲಿ ಆದ ಘಟನೆ ಅನ್ನೋದೊಂದಾದ್ರೆ ದೇಹ ಅಳಿಯುವುದೆನ್ನುವ ಅರ್ಥ ಇನ್ನೊಂದು ನನ್ಗೆ ಗೊತ್ತಿಲ್ಲ ಮಹಾತ್ಮ ಗಾಂಧಿಯ ಕೊನೆಯ ದಿನವನ್ನ ಉದ್ದೇಶಿಸಿ ಒಂದು ಕಾವ್ಯ ಬರೀಲಿಕ್ಕೆ ಇದೇ ತರದ ಖಂಡ ಕಾವ್ಯ ಬರೀಲಿಕ್ಕೆ ಹೊರಟಿದ್ರು ಆ ಎರಡು ಅಪೂರ್ಣ ಕೃತಿಗಳು ಯಾರಿಗಾದ್ರೂ ನಿಮ್ಗೆ ಆಸಕ್ತಿ ಇದೆ ಅಂತ ಆದ್ರೆ ನಾನು ಆಗ ತೋರಿಸಿದ ಈ ಗ್ರಂಥದಲ್ಲಿ ಇದೆ ಗೋವಿಂದಪ್ಪಯ್ಯ ಅವರ ಸಮಗ್ರ ಕಾವ್ಯ ಅಂತ ಒಂದು ಕೃತಿ ಮೈಸೂರು ಕಾವ್ಯಾಲಯದವರು ಪಬ್ಲಿಷ್ ಮಾಡಿದ್ದಾರೆ ಇದರಲ್ಲಿ ಅದನ್ನು ಸೇರಿಸಿದ್ದಾರೆ ಆ ಎರಡು ಅಪೂರ್ಣ ಕೃತಿಗಳನ್ನು ಸೇರಿಸಿದ್ದಾರೆ ಇವರೆಲ್ಲರ ಬದುಕಿನ ಕೊನೆಯ ದಿನಗಳಿಗೆ ಫೋಕಸ್ ಮಾಡಿ ಅದರ ಮೂಲಕ ಒಂದು ಇಡೀ ಅವರ ಬದುಕಿನ ಆ ಸಂದೇಶವನ್ನು ಕಟ್ಟಿಕೊಡುವ ಪ್ರಯತ್ನವನ್ನ ಅವ್ರು ಮಾಡ್ತಾರೆ ಮತ್ತು ಇಲ್ಲಿ ಯೇಸು ಶ್ರೇಷ್ಠನೋ ಬುದ್ಧ ಶ್ರೇಷ್ಠನೋ ಕೃಷ್ಣ ಶ್ರೇಷ್ಠ ನೋಡಿ ಅವರದ್ದು ಇನ್ನೊಂದು ಸದ್ಯಕ್ಕೆ ನನಗೆ ಈಗ ಯಾವ ಪುಟದಲ್ಲಿ ಇದೆ ಅಂತ ಹೇಳಿಕ್ ಆಗ್ತಾ ಇಲ್ಲ ಏಸು ಮತ್ತು ಕೃಷ್ಣ ಅಂತ ಹೇಳಿ ಒಂದು ಹೋಲಿಕೆ ಮಾಡಿ ಇನ್ನೊಂದು ಕವನ ಸಿಗ್ತದೆ ಏಸು ಕೃಷ್ಣ ಅದರಲ್ಲೊಂದು ವಾಕ್ಯ ಬರ್ತದೆ ಯಧುನಾಥನೇ ಯೂಥನಾಥನಲ್ಲವೇ ಅಂತ ಬರ್ತದೆ ಅಲ್ಲಿ ಯಧುನಾಥ ಮತ್ತು ಯೂಥನಾಥ ಯಧುನಾಥ ಕೃಷ್ಣ ಯೂಥನಾಥ ಅಂತ ಯೇಸು ಅಂತ ಸೊ ನಮಗೆ ಅವರಿಬ್ಬರು ಮಹಾತ್ಮರು ಯೇಸು ಮತ್ತು ಕೃಷ್ಣ ಕ್ರೈಸ್ಟ್ ಅಂಡ್ ಕೃಷ್ಣ ಈ ಸಾಮ್ಯತೆಗಳು ಹಲವು ಸಂಗತಿಗಳು ಇರುತ್ತವೆ ಅದೆಲ್ಲವನ್ನು ಇವತ್ತು ನಾವೇನಾಗಿದ್ದೇವೆ ಅಂದ್ರೆ ಅನೇಕ ಗೆರೆಗಳನ್ನು ಹಾಕಿ ಅನೇಕ ಬಾರ್ಡರ್ಗಳನ್ನು ಹಾಕಿ ಇದಕ್ಕಿಂತ ಆಚೆ ನೋಡ್ಲಿಕ್ಕಿಲ್ಲ ಎನ್ನುವಂತಹ ಒಂದು ಭ್ರಮೇಲಿದ್ದೇವೆ ಆದ್ರೆ ಯಾವತ್ತೂ ಜಗತ್ನಲ್ಲಿ ಅವತರಿಸಿದಂತಹ ಮಹಾತ್ಮರು ಇಂತಹ ಗೆರೆಗಳನ್ನೆಲ್ಲ ದಾಟಿದ ಮಾನವತೆಯ ಬಗ್ಗೆ ಸಂದೇಶವನ್ನು ಸಾರಿದವರು ಗೋವಿಂದಪ್ಪಯ್ಯಂತವರ ಮನಸ್ಸು ಅಂತಹ ಒಂದು ಆ ಇದನ್ನೆಲ್ಲ ಹುಡುಕಿ ಹೋಯಿತು ಅಲ್ಟಿಮೇಟ್ಲಿ ಅಲ್ಟಿಮೇಟ್ಲಿ ಅವರ ಉದ್ದೇಶ ಒಂದು ಮಾನವೀಯವಾದಂತಹ ನೆಲೆಯನ್ನು ಹುಡುಕುವುದಾಗಿತ್ತು ಎಲ್ಲ ಶ್ರೇಷ್ಠ ಕವಿಗಳು ಅವರವರ ಕಾಲಕ್ಕೆ ಇದನ್ನು ಮಾಡಿಯೇ ಮಾಡಿದ್ದಾರೆ ಅದಕ್ಕೆ ಯಾವುದೇ ಧರ್ಮದ ಭಾಷೆಯ ಇತ್ಯಾದಿ ಗಡಿಗಳನ್ನು ಹಾಕದೆ ಯಾವುದನ್ನು ನಾವು ಹ್ಯುಮ್ಯಾನಿಸಮ್ ಬಿಯಾಂಡ್ ಆಲ್ ಈಸಮ್ ದರ್ ಈಸ್ ಒನ್ ಈಸಮ್ ದಟ್ ಈಸ್ ಹ್ಯುಮ್ಯಾನಿಸಮ್ ಅಂತ ನಮ್ಮ ವಿವೇಕಾನಂದರ ಹೇಳಿದ ಹಾಗೆ ಇವರೆಲ್ಲ ಹ್ಯುಮ್ಯಾನಿಸಮ್ನ ನ ಕಡೆಗೆ ಆ ಮಾನವೀಯವನ್ನ ಅದನ್ನ ಕೇಂದ್ರವಾಗಿ ಇಟ್ಕೊಂಡಾಗ ಅವರಿಗೆ ಏಸು ಬುದ್ಧ ಗಾಂಧಿ ಇಂಥವರೆಲ್ಲ ನಮ್ಮ ಕಾಲಕ್ಕೆ ಎಷ್ಟು ರೆಲೆವೆಂಟ್ ಆಗ್ತಾರೆ ಎಷ್ಟು ಮುಖ್ಯರಾಗ್ತಾರೆ ಅಂತ ಕಂಡಿತು ಇವತ್ತು ಗೋವಿಂದಪ್ಪಯ್ಯವರು ಹೋಗಿ ಮತ್ತೊಂದು ನೂರು ವರ್ಷ ದಾಟಿ ನಾವು ಈಚೆ ಬಂದಾಗಿದೆ ಅಹ್ ಅರವತ್ತರ ದಶಕದ ಅರವತ್ತೈದರಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಗೋವಿಂದಪ್ಪರ್ಕೊಂಡ್ರು ಈಗ ನಾವು ಅದನ್ನು ದಾಟಿ ನೆಕ್ಸ್ಟ್ ಸೆಂಚುರಿಗೆ ಬಂದೇವೆ ಮತ್ತೆ ಒಂದು ಐವತ್ತೈದು ವರ್ಷ ದಾಟಿ ಈಚೆ ಬಂದಾಗಿದೆ ನಾವು ಆದ್ರೆ ಇವತ್ತು ಕೂಡ ಗೋವಿಂದಪ್ಪಗಳ ವಿದ್ವತ್ತು ಎಷ್ಟು ಮುಖ್ಯವೋ ಅವರ ಕಾವ್ಯದ ಇಂಥ ಪ್ರಯೋಗಗಳು ಇಂತಹ ಸಂದೇಶಗಳು ಕೂಡ ಅಷ್ಟೇ ಮುಖ್ಯ ಮತ್ತು ನಾನು ಆಗ ಆರಂಭದಲ್ಲಿ ಪ್ರಸ್ತಾಪ ಮಾಡಿದ ಹಾಗೆ ಅನೇಕ ಶಬ್ದಗಳನ್ನು ಸೃಷ್ಟಿಸಿದ್ರು ಅವರು ನಾವು ಇವತ್ತು ಬೆರಳಿಕೆಯಷ್ಟು ಶಬ್ದಗಳಲ್ಲಿ ವ್ಯವಹಾರ ನಡೆಸ್ತಿರುವ ನಮಗೆ ಇಡೀ ಭಾಷೆಯನ್ನು ಗೆದ್ದಿದ್ದೇವೆ ಅಂತ ಒಂದು ಭ್ರಮೆ ಇದೆ ಅದು ಕನ್ನಡ ಇರಲಿ ಇಂಗ್ಲಿಷ್ ಇರಲಿ ನಾವೆಲ್ಲ ನಾವೆಲ್ಲವನ್ನು ಗೆದ್ದು ಬಂದವರು ಎನ್ನುವಂಥ ಭ್ರಮೆ ಅಲ್ಲ ನಾವು ಭಾಷೆಗೆ ಯಾವ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೇವೆ ಯಾವ ಕೊಡುಗೆ ನಮ್ದಿದೆ ಗೋವಿಂದಪ್ಪಯ್ಯ ಅಂತವರು ಆ ಭಾಷೆ ಬೆಳವಣಿಗೆ ಕೂಟ ಕೊಟ್ಟ ಪ್ರಯೋಗಗಳು ಕೂಡ ಕೂಡ ಅತ್ಯಂತ ಮುಖ್ಯ ಗೋವಿಂದ ಪದ ಪ್ರಯೋಗ ಕೋಶ ಅಂತ ಒಂದು ಪುಸ್ತಕನೇ ಇದೆ ಗೋವಿಂದಪ್ಪಯ್ಯವರು ಸೃಷ್ಟಿಸಿದಂತಹ ಆ ಪದಗಳ ಪಟ್ಟಿ ಮಾಡಿ ಅದರ ವಿವರಣೆ ಕೊಡು ಇಂತಹ ಈ ಗೊಲಗೊತ್ತಾವನ್ನು ಮಾಡಿದಾಗ ಅಥವಾ ವೈಶಾಖಿಯನ್ನು ಮಾಡಿದಾಗ ಅವರಿಗೆ ಕೆಲವು ಅವರಿಗೆ ಸಂದೇಹ ಬಂತು ಇರುವಂತ ಕೆಲವು ಶಬ್ದಗಳಿಗೆಲ್ಲ ಸಾಮಾನ್ಯರಿಗೆ ಅರ್ಥ ಕೊ ಆಗುವುದು ಕಷ್ಟ ಅಂತ ಕಾತು ಕೂಡಲೇ ವಿಶೇಷವಾಗಿ ಕೆಲವು ಟರ್ಮಿನಾಲಜಿಗಳು ಕ್ರೈಸ್ತ ಟರ್ಮಿನಾಲಜಿಗಳು ಉಳಿದವರಿಗೆ ಅರ್ಥ ಆಗೋದು ಕಷ್ಟ ಅಂತ ಗೊತ್ತಾದಾಗ ಅದರ ವಿವರಣೆಯನ್ನು ಕೂಡ ಗೊಲ್ಗೊತ್ತ ಫಾರ್ ಎಕ್ಸಾಂಪಲ್ ಗೊಲ್ಗೊತ್ತ ಗೊಲ್ಗತ್ತ ಅಂದ್ರೆ ಏನು ಅಂತ ವಿವರಣೆಗಳನ್ನೆಲ್ಲ ಕೊಡ್ತಾರೆ ಮತ್ತು ಎಲ್ಲದರ ಹಿಂದೆ ಆ ಒಂದು ಮಹಾವಿದ್ವಾಂಸರ ವಿದ್ವತ್ತಿನ ಒಂದು ಪರಿಚಯ ಕೂಡ ನಮಗಾಗ್ತದೆ ಸೊ ಅಂತ ಒಂದು ವಿದ್ವತ್ ಪರಂಪರೆಯಿಂದ ಬಂದವರು ನಾವು ಎನ್ನುವ ಒಂದು ಗೌರವ ಒಂದು ಪ್ರೀತಿ ನಾವು ಇಟ್ಕೊಂಡ್ರೆ ಆ ನಾವು ಯಾವತ್ತೂ ಕೂಡ ಗೋವಿಂದಪ್ಪ ಪಂತಹ ಆ ದೊಡ್ಡ ಪ್ರತಿಭೆಗೆ ನಾವು ಆಗಿರ್ಬೇಕು ಇರ್ಲಿ ಆ ಐ ಎಂ ಎ ಬಳಗ ಮತ್ತು ವಾಸವಿ ವೇದಿಕೆ ವೇದಿಕೆಯಂತವರು ನಾನು ಆರಂಭದಲ್ಲಿ ಹೇಳಿದ ಹಾಗೆ ಇದೆಲ್ಲ ಯಾವುದೋ ಒಂದು ಒಣ ಚರ್ಚೆ ಅಲ್ಲ ಯಾವುದೋ ನಾಲ್ಕು ಕೋಣೆಯಲ್ಲಿ ತರಗತಿಗಳ ಮಧ್ಯೆ ವಿದ್ಯಾರ್ಥಿಗಳು ಪಠ್ಯದ ಭಾಗವಾಗಿ ಮಾಡುವಂತಹ ಚರ್ಚೆಗಳಕ್ಕೆ ಸೀಮಿತ ಆಗಬಾರದು ಈ ರೀತಿಯ ನನ್ಗೆ ಬಹಳ ಆಯ್ತು ನಾನು ಯಾವ ತರದ ಮಾತುಗಳನ್ನು ಇಷ್ಟಪಡ್ತಾರಪ್ಪ ಎಮ್ಮೆ ಬಳಗದವರು ಅಂತ ಮೊನ್ನೆ ಡಾಕ್ಟರ್ ವೀಣಾ ಅವ್ರಲ್ಲ ಕೇಳಿದಾಗ ನನ್ನ ಮನಸ್ಸಿನಲ್ಲಿ ಯಾವ್ದಾದ್ರು ಆಧುನಿಕ ಕವಿಗಳ ಬಗ್ಗೆ ಎಸ್ ಮಂಜುನಾಥರ ಕಾವ್ಯ ಆಗ್ಬೋದ ಅಂತ ಕೇಳಿದ್ದೆ ಅಥವಾ ನೀವು ಪಂಪನೇ ಪಂಪನನ್ನೇ ಕುರಿತು ಮಾತನಾಡಬೇಕು ಅಂದ್ರೆ ಅದಕ್ಕೂ ನಾವು ಸಿದ್ಧರು ಏನೋ ಅವ್ರ ಹತ್ರ ಕೇಳಿದಾಗ ಅವರು ಇಲ್ಲ ನನಗೆ ಗೊಲ್ ಬಗ್ಗೆ ನನ್ಗೆ ಬಹಳ ಖುಷಿ ಆಯ್ತು ಯಾಕೆಂದ್ರೆ ನನಗೂ ಮತ್ತೆ ಆ ಗೊಲಗತಾವನ್ನು ಮತ್ತೊಮ್ಮೆ ಓದಿ ಮತ್ತೊಮ್ಮೆ ರೀಕಲೆಕ್ಟ್ ಆಗ್ಲಿಕ್ಕೆ ಒಂದು ರಿಫ್ರೆಶ್ ಆಗ್ಲಿಕ್ಕೆ ಒಂದು ಅವಕಾಶ ಕೂಡ ಆಯಿತು ಹೊಲಗೋದಾದಂತಹ ಒಂದು ಕಾವ್ಯ ವೈಶಾಖಿ ಅಂತ ಒಂದು ಕಾವ್ಯ ಒಟ್ಟು ಗೋವಿಂದ ಪೈ ಅಂತವರ ಒಂದು ಕೊಡುಗೆ ನಮ್ಮ ಸಮಾಜಕ್ಕೆ ನಮ್ಮ ಭಾಷೆಗೆ ನಮ್ಮ ಸಾಂಸ್ ಸಾರಸ್ವತ ಲೋಕಕ್ಕೆ ನಮ್ಮ ಸಂಸ್ಕೃತಿಗೆ ನಮ್ಮ ಸಾಹಿತ್ಯಕ್ಕೆ ಎಷ್ಟು ಮಹತ್ವದ್ದು ಅಂತ ತಿಳ್ಕೊಳ್ಲಿಕ್ಕೆ ಇದೆಲ್ಲ ಒಂದು ವೇದಿಕೆ ನಾನು ಮತ್ತೊಮ್ಮೆ ವೈದ್ಯ ಬಳೆದಕ್ಕೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್ ಎಲ್ಲ ಬಂಧುಗಳ ಹತ್ರ ಹೇಳ್ತಾ ಇರೋದು ನಾನು ಖಂಡಿತವಾಗಿ ನಿಮ್ಮ ಇನಿಷಿಯೇಷನ್ ಬಹಳ ಬಹಳ ಗೌರವ ಅರ್ಹತೆಯನ್ನು ಪಡೆಯುವಂಥದ್ದು ಯಾಕೆಂದ್ರೆ ಅದರ್ ದ್ಯಾನ್ ಅವರ್ ಸ್ಟ್ರೀಮ್ ನಮ್ಮ ನಮ್ಮ ಪ್ರೊಫೆಷನ್ ನಮ್ಮ ಆಸಕ್ತಿಗಳು ನಮ್ಮ ವೃತ್ತಿ ಅದಕ್ಕಿಂತ ಭಿನ್ನವಾಗಿ ನಾವು ಮಾಡ್ತಾ ಇರುವಂತ ಸಾಹಿತ್ಯ ಆಗಲಿ ಸಂಗೀತ ಆಗಲಿ ಇದು ಕೂಡ ನಮ್ಮ ಬದುಕಿನ ಭಾಗ ಅಂತ ಅರ್ಥ ಮಾಡ್ಕೊಂಡಾಗಲೇ ನಿಮ್ಮ ಬದುಕಿಗೆ ಒಂದು ಅರ್ಥ ಬರುವಂಥದ್ದು ಅಂತಹ ಒಂದು ಪ್ರವೃತ್ತಿಯಲ್ಲಿ ತೊಡಗಿಸಿಕೊಂಡಂತಹ ಎಲ್ಲ ಗೆಳೆಯರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮ್ಮ ಬಳಗದ ಚಟುವಟಿಕೆಗಳಲ್ಲಿ ನಾನು ಮುಂದಿನ ದಿನಗಳಲ್ಲೂ ತೊಡಗಿಸ್ಕೊಳ್ಳಿಕ್ಕೆ ಖಂಡಿತ ಇಷ್ಟಪಡ್ತೇನೆ ಮತದಾರನಾಗೆಲ್ಲ ಕೇಳಲಿಕ್ಕೆ ಶ್ರೋತ್ ಶ್ರೋತೃವಾಗಿ ಮತ್ತೊಮ್ಮೆ ಎಲ್ರಿಗೂ ಅಭಿನಂದನೆಗಳು ಮತ್ತೆ ಇದರ ನೇತೃತ್ವ ವಹಿಸಿದಂತಹ ಗೆಳತಿ ಡಾಕ್ಟರ್ ವೀಣಾ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಇದಕ್ಕೆ ಪೂರಕವಾಗಿ ಪ್ರಶ್ನೆ ಉತ್ತರ ಅಂತ ಇಲ್ಲ ಇದಕ್ಕಿಂತ ಭಿನ್ನವಾಗಿ ನಿಮಗೇನಾದ್ರೂ ಸೇರಿಸು ಅಂತ ಹೇಳಿದ್ರೆ ಖಂಡಿತ ಸೇರಿಸಬಹುದು ಎಲ್ಲರಿಗೂ ಧನ್ಯವಾದ ನಮಸ್ಕಾರ ಸಾಕು ತಂದ್ಕೊಳ್ತೇನೆ ಡಾಕ್ಟರ್ ವೀಣಾ ಅವರೇ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಬಳಗದಿಂದ ಅಭಿಪ್ರಾಯ ತಿಳಿಸುವವರು ಅಥವಾ ಪ್ರಶ್ನೆ ಕೇಳುವವರು ಕೇಳಬಹುದು ಅನ್ಮ್ಯೂಟ್ ಮಾಡಿ ಮಾತಾಡಿ ಅರವಿಂದ್ ಸರ್ ಇಲ್ಲ ಬಾಳ ಚೆನ್ನಾಗಿ ವಿಶ್ಲೇಷಣೆ ಅಥವಾ ವಿವರಣೆ ಬಂತು ಅಂತ ನಾನು ಹೇಳ್ಬೋದು ನನಗೆ ನಿಜ ಹೇಳ್ಬೇಕಂದ್ರೆ ಆಗ್ಲೇ ನಾನು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೆ ನನಗೆ ಹೈಸ್ಕೂಲ್ ನಲ್ಲಿ ನಮ್ಮ ಕನ್ನಡ ಪಂಡಿತರೊಬ್ರು ಸೋಮ ಚಂದ್ರಶೇಖರಯ್ಯನವ್ರು ಅಂತ ಇದ್ರು ಅವ್ರದ್ದು ನಾನ್ ಕನ್ನಡ ಏನಾದ್ರು ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಕಲ್ತಿನಂದ್ರೆ ಹೈಸ್ಕೂಲ್ ಅಲ್ಲೇ ಅವರಿಂದ ಆ ರೀತಿಯ ಒಂದು ವಿವರಣೆನ ನಾನು ಇಲ್ಲಿ ನೋಡ್ತಾ ಹೋದೆ ಸಂತೋಷ ಒಳ್ಳೆ ಕಾರ್ಯಕ್ರಮ

ಸುನಿಲ್ ಸರ್ ಚಾಟ್ ಬಾಕ್ಸ್ ಅಲ್ಲಿ ಎಲ್ಲ ಚೆನ್ನಾಗಿದೆ ಖುಷಿ ಆಯ್ತು ಅಂತ ಹಾಕಿದ್ದಾರೆ ವರದರ ಚಂದ್ರಗಿರಿ ಸರ್ ಹೇಗಂದ್ರೆ ಯಾವ್ದು ಕನ್ನಡದ ಬಗ್ಗೆ ಯಾವ್ದು ಕೊಟ್ಟರು ಕೂಡ ಅವರು ತಯಾರಾಗಿರ್ತಾರೆ ಅನ್ನುವಂತ ಭರವಸೆ ನನ್ಗಿತ್ತು ನಾವು ಮೊದಲು ಭೈರಪ್ಪ ಸರ್ದು ಕಾರ್ಯಕ್ರಮ ಮಾಡಿದಾಗ ಆ ನಾವು ಗೃಹ ಭಂಗದ ಬಗ್ಗೆ ಅವರು ಚೆನ್ನಾಗಿ ಮಾತಾಡಿದ್ರು ಆಮೇಲೆ ಅವರ ಅನೇಕ ಉಪನ್ಯಾಸಗಳನ್ನ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಕೇಳುವ ಅನುಕೂಲ ನನಗೆ ಸಿಕ್ಕಿದ್ದು ಹಾಗಾಗಿ ಗೋಲ್ಗೋತ ನಂಗೆ ನೆನಪು ಬಂದಾಗ ನಾನು ಅವರ ಹತ್ರ ಕೇಳಿದಿದೆ ಗೋಲ್ಗೋತಾ ಆಗ್ಬೋದಾ ಯಾಕಂದ್ರೆ ಒಂದು ಸಂಶಯ ಇತ್ತು ಅದು ಹಳೇದು ಅದನ್ನು ಯಾರು ಓದ್ತಾರೆ ಯಾರು ಕೇಳ್ತಾರೆ ಅಂತ ನನ್ನನ್ನು ನಿರಾಶೆ ನಿರಾಶಪಡಿಸ್ತಾರ ಅಂತ ಒಂದು ಸಣ್ಣ ಭಯ ಇತ್ತು ನನ್ಗೆ ಆದ್ರೆ ಕೇಳಿದ ತಕ್ಷಣ ಒಪ್ಕೊಂಡಿದ್ದು ನನ್ಗೆ ತುಂಬಾ ಏನು ಒಂದು ಸುಖನೇ ಕೊಟ್ಟಿದೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಸಾಹಿತ್ಯವನ್ನು ಓದುವ ಸುಖ ಅದು ಸುಲಭದಲ್ಲಿ ಸಿಗುವುದಿಲ್ಲ ಅವಾಗ ಹೇಳಿದ ಹಾಗೆ ಆ ಸಪ್ತ ಇದು ಯಾವ್ದು ಗುಣಗಳನ್ನು ನಾವು ಒಳಪಡಿಸ್ಕೊಂಡ್ರೆ ಯಾರು ಕದಿಯುದಿಲ್ಲವೋ ಹಾಗೆ ಸಾಹಿತ್ಯ ಸುಖವನ್ನು ಓದಿ ಪಡೆಯುವ ಸುಖ ಯಾರಾದ್ರೂ ಪಡ್ಕೊಂಡಿದ್ರೆ ಅದನ್ನು ಯಾರು ಕದಿಲಿಕ್ಕೆ ಸಾಧ್ಯ ಆಗುದಿಲ್ಲ ಹಾಗಾಗಿ ಮತ್ತೆ ಸಾಹಿತ್ಯ ಬರೆಯುವವರು ಸಾಹಿತಿಗಳು ಬರಹಗಾರರ ವೇದಿಕೆ ಇಲ್ಲಿರುವ ನಾವೆಲ್ಲರೂ ಸೇರಿದಂತೆ ಆ ಓದುವ ಅಭ್ಯಾಸವನ್ನ ಮಾಡ್ಕೊಳ್ಬೇಕು ಇಲ್ಲದಿದ್ರೆ ಸೃಷ್ಟಿ ನಾವೇನ್ ಮಾಡ್ತೇವೆ ಅದು ಮತ್ತೆ ಒಂದು ಒಳ್ಳೆಯ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ ನಾನು ಇದನ್ನು ಓದ್ತಾ ಕೆಲವು ಶಬ್ದಗಳು ನನಗೆ ಎಷ್ಟು ಖುಷಿ ಆಗ್ತಾ ಇತ್ತು ಅಂತಂದ್ರೆ ಮಳೆಯ ಕತ್ತಲೆಯೋ ಕತ್ತಲೆಯೇ ಮಳೆಯೋ ಅನ್ನುವ ಮಾತುಗಳೆಲ್ಲ ಬಂದಾಗ ನಾ ಭೋಗ್ನಿ ಮುಖದಿಂದ ಉದುಗುವ ಕಬ್ ಹೊಗೆಯೋ ಜಸ್ಟ್ ಇಮ್ಯಾಜಿನ್ ಮಾಡಿದ್ರೆ ಆ ಅಗ್ನಿಯ ಮುಖದಿಂದ ಬರುವ ಕಪ್ಪಿನ ಹೊಗೆ ಇಮ್ಯಾಜಿನ್ ಮಾಡುವಾಗ ಆ ತರದ ಸಾಹಿತ್ಯಗಳ ಮತ್ತೆ ನಮಗೆ ಪರಿಚಯ ಆಗ್ಬೇಕು ಇವಾಗ ಬುದ್ಧನದ್ದು ಹೇಳುವಾಗ್ಲೂ ಅಷ್ಟೇ ಬತ್ತಿಯಿಂದ ಎಣ್ಣೆ ಮುಗಿದ ದೀವಿಗೆಯಂತೆ ಆ ದೀಪ ಹೇಗೆ ಆರ್ತಾ 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 ಹೋಗ್ತದೆ ಅದನ್ನೆಲ್ಲ ನಾವು ಕಂಡಿದ್ದೆ ಅದು ಬುದ್ಧನ ಜೀವನಕ್ಕೆ ಅವರು ಅದನ್ನ ಅಹ್ ಹೇಳ್ತಾ ಹೋದಾಗ ಮನ್ಸಿಗೆ ತುಂಬಾ ಹಿತ ಆಗತ್ತೆ ಸರ್ನ ಪರಿಚಯ ಮಾಡುವಾಗ ನಮ್ಗೆ ಸುಲೇಖ ಮೇಡಮ್ ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು ನಮ್ಮ ಐ ಎಂ ಎ ವೇದಿಕೆಯಲ್ಲಿ ಅವರು ಇದ್ದಾರೆ ಆ ಒಳ್ಳೆ ಆ ಬರಹಗಾತಿ ಕೂಡ ಮತ್ತೆ ಒಳ್ಳೆ ಭಾಷಣ ಮಾಡ್ತಾರೆ ಕೌನ್ಸಿಲಿಂಗ್ ಮಾಡ್ತಾರೆ ಒಳ್ಳೆ ಪೀಡಿಯಾಟ್ರಿಷಿಯನ್ ಮಕ್ಕಳ ತಜ್ಞೆಯಾಗಿ ಪುತ್ತೂರ್ನಲ್ಲಿ ಇದ್ದಾರೆ ಸರ್ ನನ್ಗೆ ಐಎಂಎ ಜೊತೆ ಕಾಂಟ್ಯಾಕ್ಟ್ ಇದೆ ಅಂದಾಗ ನನ್ಗೆ ನಾನು ಹೇಳಬೇಕಾಗಿತ್ತು ಅದು ಅದನ್ನ ನನ್ನ ಅವರದನ್ನ ಅವರಂದ್ರುಚುಲಿ ಆದ್ರೆ ಅಷ್ಟು ಸುಲಭವಾಗಿ ಅಂದ್ರೆ ಚೆನ್ನಾಗಿ ನಮ್ಮನ್ನ ಏನು ಹೊಂದಿಸ್ಕೊಂಡು ಹೋಗುವಂತ ಗುಣ ವರ್ದ್ರ ಸರ್ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಆ ಕಾರ್ಯಕ್ರಮ ಮಳೆಯಿಂದ ಆಗುದಿಲ್ವೇನೋ ಅಂತ ಅನ್ಕೊಂಡೆವು ಆದ್ರೂ ಕೂಡ ಗೋವಿಂದಪ್ಪಯ್ಯ ಅವರ ಏನು ಆಶೀರ್ವಾದ ಆ ಗೊಲ್ಗೊತ್ತ ಮತ್ತು ವೈಶಾಖಿಯನ್ನು ಕೇಳುವ ಆ ಒಂದು ಸುಯೋಗ ನಮಗೆಲ್ಲ ಇತ್ತು ಕಾರ್ಯಕ್ರಮಕ್ಕೆ ಬಂದು ವೀಕ್ಷಿಸಿದ ಎಲ್ಲರಿಗೂ ಹಾಗೂ ಈ ಕಾರ್ಯಕ್ರಮವನ್ನು ಅತ್ಯಂತ ಚೆನ್ನಾಗಿ ಯಶಸ್ವಿಯಾಗಿ ಕಾವ್ಯದಲ್ಲಿ ಆಸಕ್ತಿ ಬರುವ ಹಾಗೆ ಆ ನಡೆಸಿಕೊಟ್ಟ ವರದರಾಜ್ ಚಂದ್ರಗಿರಿ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ಸರ್ ಹಾಗೆ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲಾ ಆ ವೈದ್ಯರಿಗೂ ಮತ್ತೆ ಇತರ ವೈದ್ಯ ಮಿತ್ರರಿಗೂ ಕೂಡ ವಾಸವಿ ಸಾಹಿತ್ಯ ಕಲಾ ವೇದಿಕೆಯಿಂದ ಹಾಗೂ ಅಯಮ್ಯ ಬರಹಗಾರ ವೇದಿಕೆಯಿಂದ ಅನಂತ ಅನಂತ ಧನ್ಯವಾದಗಳು ಮುಂದಿನ ಆ ಭಾನುವಾರ ನಮ್ಮ ಜೊತೆಗೆ ನಮ್ಮದೇ ಬಳಗದ ವೈದ್ಯ ಮಿತ್ರರಾದ ಶಿವಾನಂದ ಕುಬ್ಸದ ಅವರ ಜೊತೆಗೆ ಸಂವಾದ ಅವರ ಕೃತಿಗಳ ಪರಿಚಯವನ್ನ ಅವ್ರು ನಮ್ಗೆ ಮಾಡಿಕೊಡ್ಲಿಕ್ಕಿದ್ದಾರೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ವೈದ್ಯರು ಮತ್ತು ಸಾಹಿತಿಗಳ ಜೊತೆಗೆ ನಮ್ದು ಒಂದು ಮಿಲನ ಆಗುತ್ತೆ ಈ ಮೂರು ವಾರ ಸಾಹಿತಿಗಳು ಸಾಹಿತ್ಯವನ್ನು ಅಭ್ಯಾಸ ಮಾಡೋರು ಸಾಹಿತ್ಯದ ಜೊತೆಗೆ ದಿನ ದಿನ ಕಳೆಯೋರಾದ್ರೆ ವೈದ್ಯರು ಸಾಹಿತಿ ಹೇಗೆ ಅಂದ್ರೆ ನಾವು ದಿನನಿತ್ಯ ನಮ್ಮ ಅನುಭವಗಳಿರ್ಬೋದು ನಮ್ಮ ನಮ್ಮಿಂದ ಬಂದ ಕೃತಿಗಳಿರ್ಬೋದು ಅದಕ್ಕೋಸ್ಕರ ಒಂದು ಆದಿತ್ಯ ವಾರವನ್ನ ನಾನ್ ನಾವು ಮೀಸಲಿಟ್ಟಿದ್ದೇವೆ ಹಾಗಾಗಿ ಮುಂದಿನ ವಾರದಲ್ಲಿ ನಮ್ಮನ್ನ ಉದ್ದೇಶಿಸಿ ಮಾತನಾಡುವರು ಶಿವಾನಂದ ಕುಪ್ಸದ ಸರ್ ಹಾಗಾಗಿ ಮುಂದಿನ ವಾರಕ್ಕೆ ಎಲ್ಲ ಸಾಹಿತಿಗಳನ್ನ ವೈದ್ಯ ಮಿತ್ರರನ್ನ ಇವತ್ತೇ ನಾನು ಆಹ್ವಾನಿಸ್ತಾ ಇದ್ದೇನೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನ ಬಂದು ಈ ಕಾರ್ಯಕ್ರಮದ ಉಪಯೋಗ ಪಡ್ಕೊಬೇಕು ಪಡ್ಕೋಬೇಕು ಅಂತ ಕೇಳ್ತಾ ಎಲ್ಲರಿಗೂ ಶುಭ ಸಂಜೆ ಹಾಗೂ ಶುಭ ರಾತ್ರಿ ಧನ್ಯವಾದಗಳು